ಮೊದಲನೇದಾಗಿ ಈ ಚಿತ್ರದ ನಿರ್ಮಾಪಕಿ ಸುಮಿತಾ ಪ್ರವೀಣ್ ಅವರನ್ನ ನಮಸ್ತೆ ವೆಲ್ಕಮ್ ಇವರು ನಿರ್ಮಾಪಕಿಯೂ ಹೌದು ಮತ್ತು ನಾಯಕ ನಟಿಯ ತಾಯಿ ಕೂಡ ಹೌದು ಅವ್ರು ಬರೀ ಎಜುಕೇಷನ್ ಅಷ್ಟಲ್ಲೇ ಇರಬಾರ್ದು ಬರೀ ಬುಕ್ಸ್ ಬುಕ್ಸ್ ಅದರಲ್ಲೇ ಲೈಫ್ ಎಂಜಾಯ್ ಮಾಡಬೇಕು ಎಲ್ಲ ನಾನು ಪೇರೆಂಟ್ಸ್ ಪೇರೆಂಟ್ಸ್ಗಳು ಯಾಕೆ ಕರ್ಕೋಬೇಕು ಅಂದ್ರೆ ನೀವು ಇದೊಂದು ಈ ಗಮನಿಸ್ತಾ ಇರಬೇಕು ಹೋ ಈ ತರ ಒಂದು ಸಿನಿಮಾ ಬಾರ್ ಬಾರಿ ತೋರಿಸ್ತೀನಿ ಅವ್ರು ಕರ್ಕೊಂಡು ತೋರಿಸ್ಬೇಕು ಸರ್ ಸಿನಿಮಾ ಯಾಕೆ ನೀವು ದೂರ ಇರ್ತೀರಿ ಮಕ್ಕಳ ಮಕ್ಕಳಿಗೋಸ್ಕರ ಮಾಡ್ತೀವಿ ಈಗ ದುಡ್ಡು ಹಾಕಬೇಕು ಇಲ್ಲಿ ದುಡ್ಡು ತೆಗಿಬೇಕು ಈ ಥರದ್ದೇ ಒಂದಿರುತ್ತೆ ನಂಗೆ ಗೊತ್ತಿಲ್ಲ ನನ್ನ ನಿರ್ಮಾಪಕಿ ಅದೆಲ್ಲ ನಾನು ಎಲ್ಲ ಸೈಡಿಗೆ ಇಟ್ಟಿದ್ದೀನಿ ನಾನೊಂದು ಮಗಳ ತಾಯಿ ನನ್ನ ಮಗಳ ಪ್ರತಿಭೆನ ಮುಂದೆ ವರ್ಸಬೇಕು ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿಲ್ಲ ಕಲ್ಕಿ ಗಿಲ್ಕಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಾನು ಅದು ನನ್ನ ಟಿಕೆಟ್ ರೇಟ್ದು ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ಅವ್ರು ಸಾವಿರ ಕೋಟಿ ಐನೂರು ಕೋಟಿ ಆರುನೂರು ಕೋಟಿ ಪಿಕ್ಚರ್ ಮಾಡಿರ್ತಾರೆ ಸರ್ ಅವ್ರ ಟಿಕೆಟ್ ರೇಟು ಅಷ್ಟೇ ಇರುತ್ತೆ ನಮ್ಮಲ್ಲಿ ಒಂದು ಆ್ಯವ್ರೇಜ್ ಬಜೆಟ್ ಮಾಡಿರ್ತಾರೆ ಒಂದು ಇಪ್ಪತ್ತು ಕೋಟಿ ಅಷ್ಟು ಮಾಡಿರ್ತಾರೆ ಟಿಕೆಟ್ ರೇಟ್ ಡಬಲ್ ಮಾಡ್ತಾರೆ ಸ್ನೇಹಿತರೆ ನಮಸ್ಕಾರ ಇದೇ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಒಂದು ವಿಶೇಷವಾದ ಸಿನಿಮಾ ಟೇಕ್ವಾಂಡೋ ಗರ್ಲ್ ಯಾಕೆ ವಿಶೇಷವಾದಂದರೆ ಇದರಲ್ಲಿ ಒಬ್ಬ ಪುಟ್ಟ ಹುಡುಗಿ ಲೀಡ್ ಇದ್ದಾಳೆ ಮತ್ತು ಟೇಕ್ವಾಂಡೋ ಬಗ್ಗೆನೇ ಇರುವಂಥ ಸಿನಿಮಾ ಇದು ಮತ್ತು ಆಕೆ ಟೇಕ್ವಾಂಡೋ ಕಲ್ತಿರೋದ್ರಿಂದ ಆ ಸಿನಿಮಾನ ಮಾಡಿದ್ದಾರೆ ಸೊ ಹೀಗಾಗಿ ಬರೀ ಆ್ಯಕ್ಟಿಂಗಲ್ಲಿ ಅದು ನಿಜವಾದ ಕಲೆ ನಿಜವಾದ ಸಾಧನೆ ಅಂತ ಹೇಳ್ಬೋದು ಈ ಸಿನಿಮಾ ಹಿಂದಿರುವಂಥ ಇಬ್ಬರು ವ್ಯಕ್ತಿಗಳು ಇವತ್ತು ನಮ್ಮನಿಗಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಮೊದಲನೇದಾಗಿ ಈ ಚಿತ್ರದ ನಿರ್ಮಾಪಕಿ ಸುಮಿತಾ ಪ್ರವೀಣ್ ಅವ್ರ ಮುಂದಿದ್ದಾರೆ ಮೇಡಮ್ ನಮಸ್ತೆ ವೆಲ್ಕಮ್ ಟು ದರ್ಶೋ ಇವರು ನಿರ್ಮಾಪಕಿಯೂ ಹೌದು ಮತ್ತು ನಾಯಕ ನಟಿಯ ತಾಯಿ ಕೂಡ ಹೌದು ಕರೆಕ್ಟಾ ಹೌದು ಸೊ ಮಗಳನ್ನ ಇಟ್ಕೊಂಡು ಅವರು ಸಿನಿಮಾ ಮಾಡಿದ್ದಾರೆ ಆದರೆ ಮಗಳನ್ನ ಇಟ್ಕೊಂಡು ಏನು ಸಿನಿಮಾ ಹುಡುಕಂತ ಯೋಚನೆ ಮಾಡುವಂಥ ಪ್ರಸಂಗ ಬಂದಿಲ್ಲ ಯಾಕಂದ್ರೆ ಮಗಳು ಅಷ್ಟೊಂದು ಪ್ರತಿಭಾವಂತೆ ಆಲ್ರೆಡಿ ಇದ್ದಾಳೆ ಸೊ ಹೀಗಾಗಿ ಆಕೆಯ ಒಂದು ಪ್ರತಿಭೆನೇ ಇಟ್ಕೊಂಡು ಸಿನ್ಮಾ ಮಾಡಿದ್ದಾರೆ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಪ್ರತಿಭೆಯನ್ನು ಇಟ್ಕೊಂಡು ಈ ಥರ ಸಿನಿಮಾ ಮಾಡೋಣ ಅಂತ ಒಬ್ಬ ನಿರ್ದೇಶಕರು ಮುಂದೆ ಬಂದು ಈ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅವರು ರವೀಂದ್ರ ವಂಶಿಯವರು ರವೀಂದ್ರ ಅವರೇ ನಮಸ್ಕಾರ ವೆಲ್ಕಮ್ ಟು ದ ನಮಸ್ಕಾರ ಸರ್ ಶೋ ರವೀಂದ್ರ ವಂಶಿ ಈಗ ಆಲ್ರೆಡಿ ಅವರು ಇಂಟ್ರ್ಯೂ ನಾನು ಮಾಡಿದ್ದೀನಿ ನೈಟ್ ಕರ್ಫ್ಯೂ ಅನ್ನೋ ಸಿನಿಮಾದ ಮೂಲಕ ಮಾಲಾಶ್ರಿಯವರು ಒಂದು ಸಿನಿಮಾದ ಮೂಲಕ ನಾವು ಅವರ ಪರಿಚಯ ಆಗಿದೆ ಆಲ್ರೆಡಿ ಈಗ ಮತ್ತೊಂದು ಸಿನಿಮಾದ ಮೂಲಕ ಬಂದಿದ್ದಾರೆ ಸೊ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ನಿಮ್ಮ ಸಿನಿಮಾಗಳು ರವೀಂದ್ರ ಅದು ಹಂಗೆ ಸರ್ ಅದು ಆ್ಯಕ್ಚುಲಿ ಸಿನಿಮಾ ನಾವು ಶೂಟಿಂಗ್ ಟೈಮ್ ತೊಗೊಳ್ಳಲ್ಲ ಅದೊಂದು ಪ್ಲಾನ್ ಅಷ್ಟೇ ನಂದು ಸೊ ಹಾಗಾಗಿ ಸಿನಿಮಾಗಳು ಏನೋ ಒಂದು ಅಚ್ಚುಕಟ್ಟಾಗಿ ಮುಗಿಸ್ಬೇಕು ಒಂದು ಒಂದು ವೇಗದಲ್ಲೇ ಮುಗಿಸಿಬಿಡ್ತೇನೆ ಹಾಗೆ ಸಿನಿಮಾ ರೆಡಿ ಆಗಿಬಿಡುತ್ತೆ ಹ್ಞೂ ಹ್ಞೂ ಹ್ಮ್ ಸೊ ಪ್ರೀ ಪ್ರೊಡಕ್ಷನ್ ಟೈಮ್ ತೊಗೊಳ್ತೀರಾ ಟೈಮ್ ತಗೊಳುತ್ತೆ ಪೋಸ್ಟ್ ಪ್ರೊಡಕ್ಷನ್ ಎವರಿಡೇ ಟೈಮ್ ತೊಗೊಳೋದು ಶೂಟಿಂಗ್ ಸ್ಪಾಟಲ್ಲಿ ನಾವು ಸ್ವಲ್ಪ ಫಾಸ್ಟ್ ಆಗಿ ಶೂಟಿಂಗ್ ಟೈಮಲ್ಲಿ ಕಡಿಮೆ ದಿನಗಳಲ್ಲಿ ಮುಗಿಸ್ಬೇಕು ಯಾಕಂದರೆ ಮೀಟರ್ ಇರುತ್ತೆ ಮೀಟರ್ ಓಕೆ ನಿರ್ಮಾಪಕರ ದುಡ್ಡು ಉಳಿಸಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೌದು ಸೊ ಮೊದಲನೇ ಬಾರಿಗೆ ನಿರ್ಮಾಣ ಮಾಡಿದಿರಾ ಸುಮಿತಾ ಮೇಡಮ್ ಸೊ ಮತ್ತು ಮಗಳನ್ನ ಬೆಳ್ಳಿ ತರ ಮೇಲೆ ಕಾಣಿಸ್ಕೊಳ್ತಾ ಇದ್ದಾಳೆ ಫುಲ್ ಫ್ಲೆಡ್ಜ್ ಆಗಿ ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಒಳಗೆ ಸರ್ ಮೊದಲನೇದಾಗಿ ನೀವು ನಮ್ಮನ್ನ ನನ್ನ ಮಗಳನ್ನ ನಮ್ಮ ಟೈಕೊಂಡೋಗಲ್ ಟೀಮ್ನ ಇಲ್ಲಿ ಕರೆದು ನಮ್ಗೆ ಇಷ್ಟೊಂದು ಒಲವು ತೋರಿಸಿ ನನ್ನ ಮಗಳಿಗೆ ಒಂದು ಗೌರವ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು ಏನು ಹೇಳಿ ಸರ್ ತೈಕೊಂಡು ಬಗ್ಗೆ ಫಸ್ಟು ಸ್ಟಾರ್ಟ್ ಮಾಡಿದಾಗ ಅದು ಒಂದು ಚಲನಚಿತ್ರ ಅಂತ ನಾನು ಕಾಲಿಟ್ಟೆ ಆದರೆ ಹೋಗ್ತಾ ಹೋಗ್ತಾ ನಾನು ಅದನ್ನು ನನ್ನ ಎರಡನೇ ಮಗು ಆಗಿ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಅಷ್ಟು ಅದ್ರ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ನನ್ನ ಮಗಳು ಮಾಡಿದ್ದಾಳೆ ಅವಳನ್ನು ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಸಿನಿಮಾಗೆ ಅಂತ ನಮ್ಮ ಗಾಂಧಿನಗರಕ್ಕೆ ಯಾಕೆ ಅನಿಸ್ತು ನಿಮಗೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಯಾವಾಗ ಅನ್ನಿಸ್ತು ಏನದೊಂದು ಸ್ಫೂರ್ತಿ ಏನದಕ್ಕೆ ಸ್ಫೂರ್ತಿ ಅವಳಲ್ಲಿರೋ ಕಲೆ ಪ್ರತಿಭೆ ಅವಳು ಡಾನ್ಸ್ ಮಾಡ್ತಾಳೆ ಚೆನ್ನಾಗಿ ಅವಳು ಇಂಟರ್ನ್ಯಾಷನಲ್ ದುಬೈಗೆಲ್ಲ ಹೋಗಿ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ಗೆ ನನಗೆ ತುಂಬ ಹೆಮ್ಮೆ ಇದೆ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮಲ್ಲಿ ಎಂಟು ವರ್ಷಕ್ಕೆ ಅವಳು ಹೋಗಿ ಅಲ್ಲಿ ತುಂಬ ಒಳ್ಳೆ ಪೇಪರಲ್ಲೆಲ್ಲ ಚೆನ್ನಾಗಿ ಬರ್ತಿದ್ರು ಅವಳ ಬಗ್ಗೆ ಸೊ ಅದರಿಂದ ನಾನು ತುಂಬ ಒಂಥರ ಇನ್ಸ್ಪೈರ್ ಆದೆ ನನ್ನ ಮಗಳಲ್ಲಿರೋ ಕಲೆನ ಇನ್ನೂ ಸ್ವಲ್ಪ ಔಟ್ ಮಾಡಬೇಕು ಅವಳನ್ನ ಮುಂದೆ ತೊಗೊಂಬರಬೇಕು ಅವಳು ಬರೀ ಎಜುಕೇಷನ್ ಅಷ್ಟರಲ್ಲೇ ಇರಬಾರ್ದು ಬರೀ ಬುಕ್ಸು ಬುಕ್ಸು ಅದರಲ್ಲೇ ಲೈಫ್ನ ಎಂಜಾಯ್ ಮಾಡಬೇಕು ಎಲ್ಲ ಥರನೂ ಕಲಿತ್ಕೋಬೇಕು ಅದ್ರ ಬಗ್ಗೆ ಇದೊಂದಕ್ಕೆ ಸೀಮಿತ ಅದಕ್ಕೊಂದೇ ಸೀಮಿತ ಇಲ್ಲ ನಾನು ಹಾಲಿಡೇಸಲ್ಲಿ ಅವಳಿಗೆ ಸ್ವಿಮ್ಮಿಂಗ್ ಹಾಕಿದ್ದೆ ಅವಳು ಸಿಂಧುದುರ್ಗ ಅಂತ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಂದು ಕಿಲೋಮೀಟ್ರ್ ಸಮುದ್ರದಲ್ಲಿ ಅವಳು ಈವೆಂಟಲ್ಲಿ ಭಾಗವಹಿಸಿದ್ಲು ಐನೂರಿಗಿಂತ ಜಾಸ್ತಿನೇ ಮಕ್ಕಳಿದ್ರು ಅನ್ಸುತ್ತೆ ಆ ಗ್ರೂಪಲ್ಲಿ ಏಜ್ ಗ್ರೂಪಲ್ಲಿ ನನ್ನ ಮಗಳು ಹದಿನೆಂಟನೇ ಅವಳಾಗಿ ಬಂದಳು ಸೊ ಅದನ್ನು ಒಂದು ಅವಳ ಅಚೀವ್ಮೆಂಟ್ಸು ಇಂಟರ್ನ್ಯಾಷನಲ್ ಹೋಗಿ ಡಾನ್ಸ್ ಪರ್ಫಾರ್ಮ್ ಮಾಡಿ ಬಂದಿದ್ದು ನನಗೆ ಅದೊಂದು ಹೆಮ್ಮೆ ಇದೆ ಮತ್ತು ಟೈಕೊಂಡು ತುಂಬ ಸತಿ ಐದು ಸತಿ ಅವಳು ಇಂಟರ್ನ್ಯಾಷ್ನಲ್ ಮ್ಯಾಚಸ್ ಅಟೆಂಡ್ ಮಾಡಿದ್ದಾಳೆ ಮ್ಯಾಕ್ಸಿಮಮ್ ಅವಳೆಲ್ಲ ಗೋಲ್ಡ್ ಮೆಡಲ್ಲೇ ತೊಗೊಳ್ಳೋದು ಏನಾದರೂ ಸೆಕೆಂಡ್ ಬಂದಳು ಅಂದರೆ ತುಂಬ ಬಿಡ್ತಾಳೆ ಅದು ನೋಡೋಕ್ಕಾಗಲ್ಲ ನನ್ನ ಕೈಲಿ ಸೊ ಮ್ಯಾಕ್ಸಿಮಮ್ ಅವಳು ಫಸ್ಟ್ ಬರಲಿಕ್ಕೆ ಎಲ್ಲ ಟ್ರೈ ಮಾಡ್ತಾಳೆ ಸ್ಕೆಚಸ್ ಮಾಡ್ತಾಳೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅವಳ ಹಾಬಿ ಚೆಸ್ ಆಡ್ತಾಳೆ ತುಂಬ ಚೆನ್ನಾಗಿ ಸೊ ಎಲ್ಲದಕ್ಕ ಅವಳು ಏನ್ ಹಿಂದೆ ಸಪೋರ್ಟಿವ್ ಆಗಿ ನಿಲ್ತೀನಿ ಈಗ ಕೂಡ ಸಪೋರ್ಟಿವ್ ಆಗಿ ಆದ್ರೆ ಈ ಒಂದು ಏನೋ ಬಂಡಲ್ ಆಫ್ ಟ್ಯಾಲೆಂಟ್ ಇದೆಯಲ್ಲ ಇದು ನಿಮ್ಮಿಂದ ಬಂದಿದೆಯಾ ನಿಮ್ಮ ಯಜಮಾನರಿಂದ ಅವರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಸ್ಕೆಚಸ್ಸು ಅದೆಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಅವರು ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ತಾರೆ ಬಟ್ ಅವ್ರದ್ದು ಪ್ರಯಾರಿಟಿ ಏನಂದ್ರೆ ಓದಬೇಕು ಫಸ್ಟು ಅಂದರೆ ಎಜುಕೇಶನ್ ಇಸ್ ಬೇಸ್ ಎಜುಕೇಶನ್ ಪ್ರಿಯಾರಿಟಿ ಅಂತ ಅವ್ರು ತುಂಬ ಹೇಳ್ತಾರೆ ಬಟ್ ಈಗ ಮಗಳದ್ದು ಟ್ಯಾಲೆಂಟ್ ಎಲ್ಲ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಆದರೂ ಕೆಲವೊಂದು ಸತಿ ತುಂಬ ಹೇಳ್ತಿರ್ತಾರೆ ಎಜುಕೇಷನ್ ಫಸ್ಟ್ ಎಜುಕೇಷನ್ ಫಸ್ಟ್ ಅಂತ ಅವ್ರ ಪ್ರಯಾರಿಟಿ ಎಜುಕೇಷನ್ ಫಸ್ಟ್ ಕರೆಕ್ಟ್ ಕರೆಕ್ಟ್ ಸೊ ಎರಡು ತುಂಬ ಮುಖ್ಯ ಅನ್ನೋದು ಹೌದು ಸರ್ ಎಜುಕೇಶನ್ ಒಂದು ಬೇಸ್ ಅದು ಎಜುಕೇಷನ್ ಇರಲೇಬೇಕು ಎಲ್ಲ ಮನುಷ್ಯನಿಗೂ ಅದ್ರ ಜೊತೆಗೆ ನನ್ನ ಪ್ರಕಾರ ಸಂಸ್ಕಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾರ ಜೊತೆ ನಾವು ಹೇಗೆ ಬೆರಿತೀವಿ ಜೊತೆ ಹೇಗೆ ನಡ್ಕೋಬೇಕು ಎಲ್ಲಿ ಹೋದಾಗ ನಾವು ಹೇಗೆ ಅಂದ್ರೆ ಇನ್ನೊಬ್ರಿಗೆ ಹರ್ಟ್ ಆಗದಿರೋ ನಾವು ನಡ್ಕೋಬೇಕು ಇನ್ನೊಬ್ ನಮ್ಮ ಲಿಮಿಟ್ಸ್ ಅಲ್ಲಿ ಇರಬೇಕು ಇನ್ನೊಬ್ರಿಗೆ ತೊಂದರೆ ಆಗದಿರಂಗ್ ನಡ್ಕೋಬೇಕು ಇದೆಲ್ಲ ನನ್ನ ಕಾಂಬಿನೇಷನ್ ಆಗಿ ಋತುಗೆ ಸಿಗ್ತಾ ಇದೆ ಬಟ್ ಈ ತರ ಒಂದು ಸಿನಿಮಾ ಮಾಡಿರುವಂಥ ರವೀಂದ್ರ ವೆಂಶಿ ಅವರನ್ನ ನಾವು ಇದ್ರ ಹಿಂದೆ ರವೀಂದ್ರ ನೀವು ನೈಟ್ ಕರ್ಫ್ಯೂ ಅಂತ ಒಂದು ಸಿನಿಮಾ ಮಾಡಿದ್ರಿ ಅಲ್ವಾ ಅದಕ್ಕಿಂತ ಮುಂಚೆ ಮಠ ಅಂತ ಸಿನಿಮಾ ಮಾಡಿದ್ರಿ ಈಗ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಯಾಕೆ ಅಂದ್ರೆ ಮಕ್ಕಳನ್ನ ಡೈರೆಕ್ಷನ್ ಮಾಡೋದು ಈಸಿ ಅಲ್ಲ ಅಲ್ವಾ ದೊಡ್ಡ ಬೇರೆ ಒಂದಿರುತ್ತೆ ಮಕ್ಕಳನ್ನ ಮಕ್ಕಳ ಥರನೇ ತೋರಿಸೋದು ಕೂಡ ಇನ್ನೊಂದು ಚಾಲೆಂಜು ನಮ್ಮ ಸಿನಿಮಾಗಳಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ರವೀಂದ್ರ ನನಗೆ ಇರುವಂತಹ ಒಂದು ಕಂಪ್ಲೇಂಟು ಮಕ್ಕಳನ್ನ ತುಂಬ ಥರ ತೋರಿಸ್ಬಿಡ್ತಾರೆ ಮಕ್ಕಳು ತುಂಬಾ ಮಚೂರಾಗಿ ಮಾತಾಡೋ ಥರ ಮಕ್ಕಳು ಏನೇನೋ ಅದಿಕ್ ಪ್ರಸಂಗ ತರ ಮಾತಾಡೋ ತೋರಿಸ್ಬಿಡ್ತಾರೆ ಅದು ಯಾಕಪ್ಪ ಈ ಮಕ್ಕಳು ಹಿಂಗೆ ಮಾತಾಡ್ತವೆ ಅಂತ ಅನ್ಸುತ್ತಾರೆ ಬಿಡುತ್ತೆ ಸೊ ಹಂಗೆ ಮಕ್ಕಳಂದ್ರೆ ಮಕ್ಕಳಂದ್ರೆ ಈ ತರ ಒಂದು ಒಂದು ಇತ್ತೀಚೆಗೆ ನೋಡಿದೆ ಆ ಹೀರೋಗೆ ಆ ಹೀರೋಯನ್ನ ಪಟಾಯಿಸಕ್ಕೆ ಇವಳು ಹೆಲ್ಪ್ ಮಾಡ್ತಾಳೆ ಇದೇ ಸಿನಿಮಾದಲ್ಲಿ ಬಂದು ಬಂದೋಯ್ತು ಸೊ ನನಗಂತೂ ನೋಡಿ ನೋಡಿ ಬೇಜಾರಾಗೋಗಿದೆ ಅದೆಲ್ಲ ಬಿಟ್ಟು ಒಂದು ಏನೋ ಟ್ರೈ ಮಾಡಿದ್ರೆ ಅಂತ ಅನ್ಸುತ್ತೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಆಕ್ಚುಲಿ ಬೇರೆ ಯಾವುದೇ ದೇಶಗಳಲ್ಲಿ ನೀವು ಒಂದು ಒಂದು ಕಲ್ಚರ್ ಇದೆ ಆ್ಯಕ್ಚುಲಿ ಸಿನಿಮಾ ಜಾಸ್ತಿ ಪ್ರಚಲಿತವಾಗಿರುವಂತಹ ದೇಶಗಳಲ್ಲಿ ಒಂದು ಕಲ್ಚರ್ ಏನಪ್ಪಾ ಅಂದಿದೆ ಅಂದರೆ ಈ ಸಮ್ಮರ್ ಹಾಲಿಡೇಸು ಹಾಲಿಡೇಸ್ಗಳು ಬಂದಾಗ ಕ್ರಿಸ್ಮಸ್ ಹಾಲಿಡೇಸ್ಗಳು ಬಂದಾಗ ಒಂದಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತವೆ ಮಕ್ಕಳಿಗೋಸ್ಕರ ಅಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಮಕ್ಕಳಿಗೋಸ್ಕರ ಮಕ್ಕಳನ್ನ ಕರ್ಕೊಂಬಂದು ಸಿನಿಮಾಗೆ ತೋರಿಸ್ತಾರೆ ನಮ್ಮ ದೌರ್ಭಾಗ್ಯ ಏನಪ್ಪ ಅಂತಂದರೆ ನಾವು ಮಕ್ಕಳ ಸಿನ್ಮಾಗಳನ್ನ ಮಕ್ಕಳಿಗೋಸ್ಕರ ಮಾಡಲ್ಲ ಮಾಡಲ್ಲ ನೀವು ಬಹಳಷ್ಟು ನಿಮಗೆ ಒಂದು ವರ್ಷಕ್ಕೆ ಕನಿಷ್ಠ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಿನಿಮಾ ಸೆನ್ಸರ್ ಆಗ್ತದೆ ಸರ್ ಮಕ್ಕಳ ಸಿನಿಮಾ ಅಂತ ನಿಮ್ಮ ಸರ್ಟಿಫಿಕೇಷನಲ್ಲಿ ಕೂಡ ಮಕ್ಕಳ ಸಿನಿಮಾ ಅಂತಿದೆ ಚಿಲ್ಡ್ರನ್ ಫೀಚರ್ ಅಂತ ನಮಗೆ ಇವು ಕೊಟ್ಟು ಅದು ಕೊಡ್ತಾರೆ ಅಂದರೆ ಮಕ್ಕಳ ಸಿನಿಮಾದಲ್ಲಿ ಒಂದಷ್ಟು ಸಬ್ಸಿಡಿ ಇದೆ ಇನ್ನೊಂದಷ್ಟು ಒಂದಷ್ಟು ಅವಕಾಶಗಳಿದೆ ಏನು ಬಿಡ್ತಾರೆ ಏನು ಮಾಡ್ತಾರೆ ಮಕ್ಕಳ ಸಿನಿಮಾಗಳನ್ನು ಜೂರಿಗಳಿಗೋಸ್ಕರ ಮಾಡೋ ಹಾಗಾಗಿದೆ ಹಾಗಾಗಿ ನೀವು ನೋಡಿ ಇಪ್ಪತ್ತಿಪ್ಪತ್ತೈದು ಸಿನ್ಮಾ ಸೆನ್ಸರ್ ಆದರೂ ಕೂಡ ಮಕ್ಕಳ ಸಿನಿಮಾ ಅಂತ ಹಣೆ ಪಟ್ಟು ಓದ್ಕೊಂಡ್ರೂ ಕೂಡ ಬಿಡುಗಡೆ ಆಗಲ್ಲ ಯಾಕೆ ಹೆಂಗಾಗಲ್ಲ ಅಂತಂದರೆ ಮಕ್ಕಳ ಸಿನಿಮಾ ಅಂತ ಹೊರಗಡೆ ಬಂದ ಸಿನಿಮಾಗಳನ್ನ ಪೋಷಕರು ಕರ್ಕೊಂಬಂದು ತೋರಿಸಲ್ಲ ತೋರಿಸೋಲ್ಲ ಅವರು ಕಮರ್ಷಿಯಲ್ ಸಿನಿಮಾಗಳು ಕರ್ಕಂಬಂದು ತೋರ್ಸೋ ಮಕ್ಕಳು ಅದೇ ಅದನ್ನೇ ನೋಡ್ತವೆ ಅಥವಾ ಟಿ ವಿಗಳಲ್ಲಿ ಅದನ್ನು ಪ್ರಸಾರ ಮಾಡಲ್ಲ ಓ ಟಿ ಟಿಗಳಲ್ಲಿ ಆ ಸಿನಿಮಾಗಳಿರಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡುವಂತಹ ಸಿನಿಮಾ ಮಕ್ಕಳಿಗೆ ಎಂಜಾಯ್ ಮಾಡುವಂತಹ ಸಿನಿಮಾಗಳು ನಮ್ಮಲ್ಲಿ ವರ್ಷ ವರ್ಷ ಸೆನ್ಸರ್ ಆಗ್ತವೆ ಬಿಡುಗಡೆ ಆಗಲ್ಲ ಇದೊಂದು ಬೇಜಾರಿದೆ ನನಗೆ ಮತ್ತು ಆ ಸಿನಿಮಾಗಳನ್ನ ಮಾಡೋದವರು ಪ್ರಶಸ್ತಿಗೋಸ್ಕರ ಮತ್ತು ದೊಡ್ಡಗೋಸ್ಕರ ಅದು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮಕ್ಕಳಗೋಸ್ಕರ ಒಂದು ಮೆಸೇಜ್ ಇರಲ್ಲ ಅಲ್ಲಿ ದೊಡ್ಡವ್ರಿಗೆ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಗಮನಿಸಿದಂಗೆ ನಾನು ಬಂದ್ ಬಂದ್ ಸಿನಿಮಾಗಳನ್ನು ನೋಡಿದ್ರೆ ಕೆಲವೊಂದನ್ನು ಹುಡುಕಿ ಹುಡುಕಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಮಕ್ಕಳ ಬಾಲ್ಯ ವಿವಾಹ ಪದ್ಧತಿ ಅದ್ರ ಬಗ್ಗೆ ಒಂದು ಸಿನಿಮಾ ಒಂದು ಜೀತ ಪದ್ಧತಿ ಬಗ್ಗೆ ಸಿನಿಮಾ ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾರೆ ಇಲ್ಲಿ ನಾವು ಮಕ್ಳಿಗೆ ಏನು ಹೋಗಿ ಮಕ್ಕಳ ಯಾರೋ ಬಾಲ್ಯ ವಿವಾಹ ಹಾಕ್ತೀವಿ ಅಂತ ಹೋಗಲ್ಲ ಅಥವಾ ಯಾರೋ ಜೀತ ಮಾಡ್ತೀವಿ ಅಂತ ಹೋಗಲ್ಲ ಕರೆಕ್ಟ್ ಇದು ಪೇರೆಂಟ್ಸ್ ಕೊಡ್ತಾ ಇರೋ ಸಂದರ್ಭ ಆದರೆ ಮಕ್ಕಳ ಸಿನಿಮಾ ಅವ್ರ ಇಟ್ಕೊಂಡು ಮಾಡಿರ್ತಾರೆ ಅವ್ರು ಯಾರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಅದು ಆಗುತ್ತೆ ನಾನು ಯೋಚನೆ ಅಂದ್ರೆ ಮಕ್ಕಳ ಸಿನಿಮಾ ಮಕ್ಕಳು ಎಂಜಾಯ್ ಮಾಡೋಂಥ ಸಿನಿಮಾ ಮಕ್ಕಳು ನೋಡುವಂಥ ಸಿನಿಮಾ ಮಕ್ಕಳು ಇನ್ಸ್ಪೈರ್ ಆಗೋಂಥ ಸಿನಿಮಾ ಕರೆಕ್ಟ್ ಕರೆಕ್ಟ್ ಸೊ ಮಕ್ಕಳಿಗೆ ಏನು ಕತೆ ಹೇಳ್ಬೋದು ನಾವು ಎಷ್ಟು ಕಾಂಪ್ಲೆಕ್ಸ್ ಕಥೆ ಹೇಳ್ಬೋದು ಎಷ್ಟು ಸರಳವಾದ ಕಥೆ ಹೇಳ್ಬೋದು ಈಗ ನಾವು ನಮ್ಮ ಅಜ್ಜೀಂದ್ರು ನಮ್ಮ ನಮ್ಮ ನಮ್ಮಲ್ಲಿ ಕತೆ ಸ್ಟಾರ್ಟ್ ಆಗಿದೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ ಆ ಥರದ ಕಥೆಗಳನ್ನ ನಾವು ಕೇಳ್ಕೊಂಡು ಬೆಳೆದವರು ಸಿನಿಮಾ ಮಾಧ್ಯಮದಲ್ಲಿ ಕೂಡ ಅದೇ ಥರದ ಒಂದಷ್ಟು ಪ್ರಯೋಗ ಆಗಬೇಕು ಅಂತ ನನ್ನ ಇದು ಯಾಕಂದರೆ ಮಕ್ಕಳಿಗೆ ಪೋಷಕರು ತೋರಿಸ್ಬೇಕು ಸಿನಿಮಾಗಳನ್ನ ಮಕ್ಕಳ ಸಿನಿಮಾಗಳನ್ನ ಬೆಳೆಸಬೇಕು ನಾನು ಟೇಕೊಂಡೋಗ ಗರ್ಲ್ ಸಿನಿಮಾ ನಾನು ಕೈ ತೊಗೊಂಡಾಗ ನಾನು ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಸಿನಿಮಾ ಯಾಕಂದರೆ ಮಕ್ಕಳೇನು ನೋಡಿ ಎಂಜಾಯ್ ಮಾಡ್ತವೆ ಏನು ಎಂಜಾಯ್ ಮಾಡ್ತೇವೆ ಮಕ್ಕಳು ಅವು ಖುಷಿಗೆ ಎಂಜಾಯ್ ಮಾಡ್ತವೆ ನಾವು ಅವರಿಗೆ ಬೋರಾದ ಕಥೆ ಹೇಳ್ತಾ ಹೋಯಿತು ಅಂತಂದರೆ ಬೋರಾಗಿ ನೋಡ್ತೀವಿ ನೋಡೋಲ್ಲ ಅವರು ನೋಡಲ್ಲ ನೋಡಲ್ಲ ಅವರು ಎಂಜಾಯ್ ಮಾಡೋಕೆ ಇಷ್ಟಪಡ್ತಾರೆ ಅವ್ರಿಗೆ ಏನೋ ಅವರ ಚಲನವಲನಗಳು ಬೇಕು ಅವರ ಆ್ಯಕ್ಟಿವಿಟೀಸ್ ಬೇಕು ಚಟುವಟಿಕೆ ಮೇಡಮು ನನ್ನ ಹತ್ರ ಬಂದು ಹಿಂಗೊಂದು ಸಿನಿಮಾ ನನ್ನ ಮಗಳಿಗೆ ಒಂದು ಸಿನಿಮಾ ಅಂದಾಗ ಅವರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ಹುಡುಗಿ ಆ ಡ್ಯಾನ್ಸನ್ನು ತೋರಿಸಿದ್ರು ಡ್ಯಾನ್ಸ್ ಬಗ್ಗೆ ಸಿನಿಮಾ ಮಾಡೋಣ ನಾನು ಯೋಚನೆ ಮಾಡಿದ್ದೀನಪ್ಪ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ರೀಲ್ಸು ಇನ್ಸ್ಟಾಸ್ ಏನೇನೋ ಇದೆಯಲ್ಲ ಈ ಶಾರ್ಟ್ ವೀಡಿಯೋಸು ಅಲ್ಲಿ ನೀವು ಡ್ಯಾನ್ಸ್ಗಳನ್ನ ನೋಡ್ತಾ ಹೋದರೆ ನಾವು ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಆಮೇಲೆ ನಮ್ಮಲ್ಲಿ ನಾನು ಅಚ್ಚುಲಿ ಹೇಳ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳಿಗೆ ದುಡ್ಡು ಹಾಕ್ಲಿಕ್ಕೆ ಬರುವಂಥ ನಿರ್ಮಾಪಕರದು ದೊಡ್ಡ ಧೈರ್ಯ ಅದು ಕರೆಕ್ಟ್ ಅದರಲ್ಲೂ ಮಕ್ಕಳ ಸಿನಿಮಾ ಅಂತ ಮಾಡೋಕ್ಕೆ ಬರ್ತೀನಿ ಅಂದರೆ ಅವ್ರಿಗೆ ಬೇರೆ ಯಾವುದೇ ಸೋರ್ಸು ಇಲ್ಲ ಅಂತ ಸಬ್ಸಿಡಿ ಕೂಡ ನಿಮ್ಗೆ ಗ್ಯಾರಂಟಿ ಇಲ್ಲ ಹಾಗಾಗಿ ನಾನು ಏನಂದೆ ಸರಿ ಮೇಡಮ್ ಮಾಡೋಣ ಅಂತ ಫಸ್ಟ್ ಹೇಳಿದೆ ಆಮೇಲೆ ಯೋಚನೆ ಮಾಡಿ ಅದು ಬಿಟ್ಟು ನಿಮ್ಮ ಮಗಳಲ್ಲಿ ಏನು ಕಲೆ ಇದೆ ಅವ್ರು ಟೇಕ್ಕೊಂಡು ಇದೆ ಕೊಂಡು ಅಂದರೆ ಫಸ್ಟು ನನಗೆ ಗೊತ್ತಿಲ್ಲ ಟೇಕ್ಕೊಂಡು ಅಂದರೆ ಏನು ಕರೆಕ್ಟೇ ಥರದ್ದು ಅನ್ನೋ ಇಲ್ಲ ನಾನು ಸರ್ ಸರಿ ಟೇಕೊಂಡೋ ಬಗ್ಗೆ ಮಾಡುವ ಆಕೆ ಅಷ್ಟೊಂದು ಚಾಂಪಿಯನ್ ಆಗಿದ್ದಾಳೆ ಇದೇ ಸರಿ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಭಾಗವಹಿಸಿದ್ದಾಳೆ ನಾವು ಅದನ್ನು ಯಾಕೆ ಮಾಡಬಾರ್ದು ಆಮೇಲೆ ಡ್ಯಾನ್ಸ್ ಯಾರು ಬೇಕಾದ್ರೂ ಮಾಡ್ತಾರೆ ಹ್ಞೂ ಈ ಈ ಸಮರ ಕಲೆ ಅಥವಾ ಈ ಒಂದು ಸೆಲ್ಫ್ ಡಿಫೆನ್ಸ್ ಬೇಕಾದದ್ದು ಹೆಣ್ಣುಮಕ್ಳಿಗೆ ಎಸ್ಪೆಷಲಿ ಇದು ಬೇಕು ಇದು ನೋಡಿದ್ರೆ ಇನ್ಸ್ಪೈರ್ ಆಗುತ್ತೆ ಒಂದು ಮತ್ತು ನೋಡೋ ಮಕ್ಕಳಿಗೆ ಮಜಾ ಸಿಗುತ್ತೆ ಏನು ಡ್ಯಾನ್ಸ್ ಎಲ್ಲ ಕಂಡು ನೋಡ್ತದೆ ಇದು ನೋಡಿದಾಗ ಅವ್ರಿಗೇನು ಇನ್ಸ್ ಇನ್ಸ್ಪೈರ್ ಆಗುತ್ತೆ ಹಾಗಾಗಿ ನಾನು ಅಂದರೆ ಟೇಕ ಬಗ್ಗೆ ಸಿನಿಮಾ ಮಾಡೋಣ ಸರಿ ಆಯಿತು ಬಟ್ ಟೇಕೊಂಡ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಮಾಸ್ಟರ್ ಯಾರು ಅಂತ ಹುಡುಗಿ ಹುಡುಗಿನೇ ಕೇಳಿದೆ ಈಗ ವಿಫಾರ ವಿಸಾರ ಸರಿ ನಾನು ಅವರ ಹತ್ರ ಬಂತು ಅವರ ಹತ್ರ ಮಾತಾಡಿ ನಾನು ಫಾರ್ಟಿ ಫೈವ್ ಡೇಸ್ ಹೋದೆ ಹೌದಾ ನಾನು ಫಾರ್ಟಿ ಫೈವ್ ಡೇಸ್ ಹೋಗಿ ನಾನು ತೆಕ್ಕೊಂಡ ಕಲಿತು ಓಕೆ ಅಂದರೆ ಅದು ಯಾವುದು ಏನು ಪಾಯಿಂಟು ಯಾವ ಥರ ಓದಿತಾರೆ ಯಾಕೆ ಏನಕ್ಕೆ ಟೆಕ್ಕೊಂಡು ಅಂದ್ರೆ ಏನು ಇದೆಲ್ಲ ನನಗೆ ಬೇಕಾಗಿತ್ತು ಸೊ ಹಾಗೆ ಈ ಮಕ್ಕಳ ಸಿನಿಮಾ ಅಂತ ಮಾಡಿದಾಗ ನನಗೆ ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂದ್ರೆ ಪೋಷಕರೆಲ್ಲ ಇದ್ರೆ ಈ ಈ ಸಿನಿಮಾನ ತೋರಿಸ್ಬೇಕು ಮಕ್ಕಳಿಗೆ ಮಕ್ಳಿಗೆ ತೋರಿಸಿ ಮಕ್ಕಳಿಗೆ ಎಂಜಾಯ್ ಮಾಡಿಸಿ ನೀವು ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸ್ತೀರಿ ಒಳ್ಳೆ ಬುಕ್ಸ್ ಕೊಡಿಸ್ತೀರಿ ಪುಸ್ತಕ ಕೊಡಿಸ್ತೀರಿ ಸಿನಿಮಾ ಅಂತ ಬಂದಾಗ ಪಕ್ಕಕ್ಕೆ ಇಡ್ತೀರಿ ಏ ಸಿನಿಮಾ ಈಗ ಯಾಕಂದರೆ ಸರ್ ಆಫ್ಟರ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹುಡುಗರು ಅವ್ರೇನು ಮಾಡ್ತಾರೆ ಟಿಕೆಟ್ನ ಇಂಡಿಪೆಂಡೆಂಟ್ ಆಗಿ ತಗೊಂಡೋಗಿ ನೋಡುವಂತಹ ಒಂದು ಸ್ವತಂತ್ರ ಸ್ವಾತಂತ್ರ್ಯ ಇರುತ್ತೆ ಇಂತಹ ಸಿನಿಮಾಗಳು ಮಕ್ಕಳಿಗೆ ಕಿವಿಗೆ ಬೀಳ್ಬೋದು ಕರೆಕ್ಟ್ ಬೀಳ್ದೇನೂ ಇರ್ಬೋದು ಯಾಕಂದರೆ ನಾವು ತಲುಪಿಸಲ್ಲ ಸರ್ ಇವತ್ತು ಈ ಪ್ರಚಾರ ಅನ್ನೋದು ಒಳ ನಿಮಗೆ ಕೋಟಿ ನಾವು ಸಿನಿಮಾಗೆ ಬಜೆಟ್ ಹಾಕ್ಬೋದು ಸರ್ ಪ್ರಚಾರಕ್ಕೆ ಬಜೆಟ್ ಹಂಗಿದೆ ಇವತ್ತು ಅಂತಹ ಸಂದರ್ಭದಲ್ಲಿ ಇಂಥ ಇಂಥದ್ದೊಂದು ಮಕ್ಕಳ ಸಿನಿಮಾ ಬರ್ತಿದೆ ಅಂದರೆ ಪೇರೆಂಟ್ಸು ಹುಡ್ಕೊಂಬುದೇ ಮುಂದೆ ಬಾರಿ ಸಿನಿಮಾ ನೋಡುವಂಥ ಅವ್ರು ಕಟ್ಟಾಗಿ ತೋರಿಸಬೇಕಾಗತ್ತೆ ಕರೆಕ್ಟ್ ಆ ಥರ ತೋರಿಸ್ಬೇಕನ್ನೋದೊಂದು ಮತ್ತು ಆ ತೋರಿಸಿದ್ರೆ ಜನ ಅಂದರೆ ಮಕ್ಕಳಾಗಲಿ ತಂದೆ ತಾಯಿಗಳಾಗಲಿ ಖುಷಿ ಪಡುವಂಥ ಸಿನಿಮಾಗಳು ಮಾಡುವಂಥದ್ದು ಕೂಡ ಬಹಳ ಮುಖ್ಯ ಸರಿ ಅವರು ತೋರಿಸೋ ಹೋದ್ರೆ ಮಾಡ್ತಾ ಮಾಡ್ತಾ ಹೋಗ್ತೀವಿ ನಾವು ಕರೆಕ್ಟ್ ಈಗ ನಾನು ಇಲ್ಲ ನೀವು ತೋರಿಸಿದ್ರೆ ನೀವು ಮಾಡಿದ್ರೆ ಅವ್ರು ನೋಡ್ತಾರೆ ಬಹುಶಃ ಅದು ಇರಬಹುದು ಸರ್ ಅಲ್ಲ ಕೆಲವೊಮ್ಮೆ ನಮ್ಗೆ ಕಾನ್ಫಿಡೆನ್ಸ್ ಬರೋ ಯಾರೋ ಇಂಥ ಪ್ರೊಡ್ಯೂಸರ್ ಬಂದಾಗ ನಾನು ಧೈರ್ಯ ತಗೋತೀನಿ ಇವ್ರೇನಂತಾರೆ ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿಕೊಡಿ ಅಂತ ವ್ಯವಹಾರ ಅಂತ ಬಂದಾಗ ನಾನು ಮಾಡೋಕ್ಕೆ ನಂಗೆ ಧೈರ್ಯ ಬೇಕಲ್ಲ ಎಲ್ಲಪ್ಪ ಮಕ್ಕಳ ಸಿನಿಮಾ ಎಲ್ಲಿ ಹೋಗುತ್ತಪ್ಪ ಅಂತಂದಿನ ಆನ್ಸರ್ ಏನು ಮಾಡಲಿ ಕರೆಕ್ಟ್ ನೀವು ನೋಡೋರು ಇರಬೇಕಲ್ಲ ಕರೆಕ್ಟ್ ಸೊ ನಾನು ಸಿನಿಮಾ ಮಾಡ್ತೀನಿ ನೋಡ್ತೀನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ನೋಡಿ ಅದನ್ನು ರಿಜೆಕ್ಟ್ ಮಾಡಿರಿ ಅಥವಾ ಬೈದರೆ ಅದು ತೃಪ್ತಿ ಫಿಲ್ಮ್ ಮೇಕರ್ಗೆ ನೀವು ಸಿನಿಮಾ ಬಂದಾಗ ನೋಡ್ದೇ ಇದ್ದರೆ ನೋಡ್ದೇ ಇದ್ದರೆ ಅದು ಬೇಸರ ಒಂದು ನಾನು ಪೇರೆಂಟ್ಸ್ಗಳು ಯಾಕೆ ಕರ್ಕೊಬರ್ಬೇಕು ಅಂದರೆ ನೀವು ಎಲ್ಲಿ ಇದೊಂದು ತೀರದ ಗಮನಿಸ್ತಾ ಇರಬೇಕು ಹೋ ಈ ಥರ ಒಂದು ಸಿನಿಮಾ ಬಂದಿದೆ ನಿಮಗೆ ಭಾರ ನಿಂಗೆ ತೋರಿಸ್ತೀನಿ ಅವ್ರು ಕರ್ಕೊಂಬಂದು ತೋರಿಸ್ಬೇಕು ಸರ್ ಸಿನಿಮಾ ಯಾಕೆ ನೀವು ದೂರ ಇರ್ತೀರಿ ಮಕ್ಕಳ ಸಿನಿಮಾ ಮಕ್ಕಳಿಗೋಸ್ಕರ ಮಾಡ್ತೀವಿ ಆ ಥರ ಬಂದಾಗ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಆ ಸಿನಿಮಾಗಳಿಂದ ಆಮೇಲೆ ಸಿನಿಮಾ ದೃಶ್ಯ ಮಾಧ್ಯಮ ದೊಡ್ಡ ಪ್ರಭಾವಿ ಮಾಧ್ಯಮ ಆ ಮಕ್ಕಳು ಎಸ್ ಎಸ್ ಒಳಗಿನ ಮಕ್ಕಳು ಟಿಕೆಟ್ ತಗೊಂಡಂತ ನೋಡೋಲ್ಲ ಪಿಕ್ಚರ್ ಕರೆಕ್ಟ್ ನೀವು ಕರ್ಕೊಂಡೇ ಬರಬೇಕು ಕರೆಕ್ಟ್ ಬಟ್ ಹೆಂಗಿತ್ತು ಅಂದ್ರೆ ನಾನು ಹೇಳ್ತಿರೋದು ಇದು ಒಂದು ಈ ಒಂದು ಸಿನಿಮಾ ನಿರ್ದೇಶನ ನೀವು ಆಲ್ರೆಡಿ ಮಾಡಿದ್ರಾ ಬಟ್ ಮಕ್ಕಳಿಗೆ ನಿರ್ದೇಶನ ಮಾಡುದಂದ್ರೆ ಸ್ಪರ್ಶ ಸ್ಪರ್ಶಿಸಿದಾಗ ಇನ್ನೂ ಬೇರೆ ಮಕ್ಕಳು ಬಹುಶಃ ಇದ್ರು ಅಂತ ಅನ್ಸುತ್ತೆ ಇದರಲ್ಲಿ ಖಂಡಿತ ಸೊ ಹೇಗೆ ಅದು ಆ ಒಂದು ಅನುಭವ ಏನು ಹೇಳಕ್ ಇಷ್ಟಪಡ್ತೀರಿ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಪುಟಾಣಿ ಸಫರ್ ಅಂತ ಸಿನಿಮಾ ಮಾಡಿದ್ದು ಮಾಡಿದ್ರಿ ಕರ್ ಅದೊಂದು ಅಂಡರ್ ಡೇಸ್ ಹೋಗಿತ್ತು ಮಕ್ಕಳ ಸಿನಿಮಾ ಮಾಡೋದು ನಾನು ಅವಾಗಿಂದು ಅದೇ ಅದೇ ಒಂದು ಥಿಯರ್ ಇಟ್ಕೊಂಡಿರೋದು ಮಕ್ಕಳು ಎಂಜಾಯ್ ಮಾಡಬೇಕು ಅಂತ ನಾನು ಪುಟ್ರೈ ಮಾಡಿದಾಗ ಜಂಗಲ್ ಬುಕ್ ಥರ ಮಾಡಬೇಕು ಅಂತ ಮಾಡಿದ್ದೆ ಅದೇ ಥರ ಮಾಡಿದ್ದೆ ಅದೇ ಥರ ನೀವು ಅಂಡರ್ ಡ್ರೈಸ್ರನ್ನು ನೀವು ಇವತ್ತು ಕೂಡ ನೀವು ಗೂಗಲ್ ಹೊಡಿತು ಅಂತಂದರೆ ತುಂಬ ಚೆನ್ನಾಗಿ ಹೋಗಿರೋ ಸಿನಿಮಾ ಅದು ಥಿಯೇಟ್ರಿಕಲಿ ಈ ಸಿನಿಮಾ ಕೂಡ ನಾನು ಮಾಡುವಾಗ ಏನಾಗೋಯ್ತು ಮಕ್ಕಳು ಅದು ಮಕ್ಕಳ ಜೊತೆ ಕೆಲಸ ಮಾಡೋದು ತುಂಬ ಈಸಿ ಸರ್ ಅವ್ರಿಗೆ ಏನು ಅಂದರೆ ನಮ್ಗೆ ತಾಳ್ಮೆ ಬೇಕು ಒಂದು ಅವ್ರನ್ನ ಗ್ರೂ ಎಳ್ಕೋಬೇಕು ಅವ್ರು ಆಟ ಆಡ್ದು ಆಟ ಆಡ್ದಂಗೆ ಸಿನಿಮಾ ಮಾಡಬೇಕು ಕರೆಕ್ಟ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂದರೆ ಫೈಟ್ಸ್ಗಳೇ ಇದೆ ಅಂದರೆ ತೆಕ್ಕೊಂಡು ಸುಮಾರು ಇನ್ನೂರು ಜನ ತೆಕ್ಕೊಂಡು ಪಟ್ಟುಗಳಿದ್ದಾರೆ ಮಕ್ಕಳಿದ್ದಾರೆ ಏನು ಟಿ ತೆಕ್ಕೊಂಡೋಗಿ ಕಲ್ತಿರೋರು ಸೊ ನನಗೆ ಗೊತ್ತಿರಬೇಕು ಇಲ್ಲಾಂದ್ರೆ ಅವ್ರು ಕಸಕ್ಕೆ ಬಿಡ್ತಾರೆ ಕರೆಕ್ಟ್ ಸೊ ಆಮೇಲೆ ಋತು ಸ್ಪರ್ಶ ನಾನು ಮೇಡಮ್ಗೆ ಫಸ್ಟ್ ಡೈಲಾಗ್ ಕೊಡ್ತಾಯಿದ್ದೆ ಮೇಡಮ್ ನಾಳೆ ಇಷ್ಟೀನೂ ಸುಮ್ಮನೆ ಅವಳು ತಲೆಗೆ ಹಾಕಿಬಿಟ್ಟು ಕರ್ಕೊಬಂದುಬಿಡಿ ಆಮೇಲೆ ಈ ಸಿನಿಮಾದಲ್ಲಿ ಹೆಂಗ ಮಾಡಿದ್ರೆ ಸಿಂಕ್ ಸೌಂಡ್ ಮಾಡಿದ್ವಿ ಇಲ್ಲ ಹೌದಾ ನಮ್ಗೆ ಏನು ಬೇಕು ಅಂದ್ರೆ ಆನ್ ಸ್ಟೇಜ್ ಕ್ಯಾಮ್ರಾ ಆನ್ ಮಾಡಿದ ಪರ್ಫಾರ್ಮ್ ಮಾಡ್ತಾರೆ ಅದು ಫೈನಲ್ ಅಂತ ನಾನು ಎಲ್ಲರಿಗೂ ಅದೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಋತು ಸಿಂಗ್ ಸೌಂಡ್ ಮಾಡಿದ್ರೆ ಒಂದು ಸಿಂಕ್ ಸೌಂಡ್ ಮಾಡೋದ್ರಿಂದ ಈ ಮಕ್ಕಳು ಏನು ಆಕ್ಟ್ ಮಾಡ್ತವೋ ಅವರ ಮತ್ತೆ ಡಬ್ಬಿಂಗ್ ಅಲ್ಲಿ ಅದೇ ಭಾವ ತರದ್ ಕಷ್ಟ ತುಂಬಾ ಕಷ್ಟ ಒಂದು ಎರಡನೇ ದಿನ ಆಗುತ್ತೆ ಅಂತಂದ್ರೆ ನಾವು ಸಿಂಕ್ ಸೌಂಡ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡ್ತಾರೆ ಆಮೇಲೆ ನಮಗೊಂದು ಭಯ ಇರುತ್ತೆ ಈಗ ನಮಗೆ ಡಿಜಿಟಲ್ ಬಂದ್ಬಿಟ್ಮೇಲೆ ಏನಾಗಿದೆ ಅಂದರೆ ಅಲ್ಲಿ ತಪ್ಪು ಅಲ್ಲಿ ಮಾಡ್ಕೊಳ್ಳೋಣ ಡಿ ಎಲ್ ಮಾಡ್ಕೊಳ್ಳೋಣ ಹೌದು ಸರ್ ಲಾಸ್ಟ್ಲಿ ಅದೊಂದು ತಪ್ಪು ಉಳ್ಕೊಳ್ಳುತ್ತೆ ನೀವು ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿದ್ರೂ ಕೂಡ ಒಂದು ತಪ್ಪಿರುತ್ತೆ ಯಾಕಂದ್ರೆ ಅಲ್ಲಿ ಅದು ಕರೆಕ್ಟ್ ಆಗಲ್ಲ ಅದು ಇದು ಪರ್ಫೆಕ್ಟಾಗಿ ಬರಬೇಕು ಒಂದು ಸಿನಿಮಾ ಅಂತಂದರೆ ನ್ಯಾಚುರಲಾಗಿ ಬರಬೇಕು ಕಣ್ಮುಂದೆ ಒಂದು ಸಿನಿಮಾದ ಕತೆ ನಡೀತಿರ್ಬೇಕು ಅನ್ನಿಸ್ತಾರೆ ಸಿಂಕ್ ಸೌಂಡ್ ಅಂದರೆ ಏನು ಪರ್ಫಾರ್ಮ್ ಮಾಡ್ತಾರೆ ನಾಟಕ ಥರ ಆ ಪರ್ಫಾರ್ಮ್ ಇರಬೇಕು ಕರೆಕ್ಟ್ ಹಾಗಾಗಿ ಸಿಂಕ್ ಸೌಂಡ್ ಅಂತಲೇ ನಾನು ಫಸ್ಟೇ ಹೇಳಿದೆ ಸೊ ಮೇಡಮ್ ರಾತ್ರೆ ಎಲ್ಲ ಅವ್ರಿಗೆ ಫ ತುಂಬ ಚೆನ್ನಾಗಿ ಎತ್ಕೊಂಡು ಬರೋರು ಕರ್ಕೊಂಡು ಬಪ್ಪ ಅವ್ರು ಬಂದು ಕೂತ್ಕೊಂಡ ತಕ್ಷಣ ಹುಡುಗಿ ಶೂಟ್ ಮಾಡುವಾಗ ಮುಂದೆ ಕೂತ್ರೋಳು ನೋಡ್ತಾ ಇರೋಳೆ ಪ್ರತಿಯೊಂದು ಕೂಡ ನಮ್ಮ ಅಸೋಸೇಟ್ ಡೈರೆಕ್ಟರ್ಗಳೆಲ್ಲ ಅನಿಲ್ ಅಂತ ಇನ್ನೊಬ್ಬ ಸೂರಿ ಅಂತ ಅವರಿಬ್ಬರು ಅವ್ರನ್ನ ಟೈ ತಯಾರು ಮಾಡೋರು ನೆಕ್ಸ್ಟ್ ಏನಂತ ಆಮೇಲೆ ನಾನು ಆ್ಯಕ್ಟ್ ಮಾಡಿ ಒಂದು ಸರಿ ತೋರಿಸ್ಬಿಟ್ಟು ಈ ಕಡೆ ಬಂದರೆ ಅಂತ ಮಾಡೋಳು ನಾನು ಹೇಳ್ತಿದ್ದೆ ನೀನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಅನ್ಬಿಡ ಕ್ಯಾಮ್ರ ಮರ್ತು ಬಿಡು ಜನ ಬಿಡು ನಮ್ಮನೆಲ್ಲ ಮರ್ತುಬಿಡು ನಿಮ್ಮಮ್ಮ ಹೇಳ್ತಿದ್ದಾಳೆ ಅಲ್ಲಿಗೇನು ಮರ್ತೆ ಮಾಡು ಈ ಅಂದರೆ ಪ್ರತಿ ಸೀನು ಕೂಡ ಅದು ಫೀಲ್ ಮಾಡ್ಕೊಂಡು ಮಾಡ್ರೆ ಸರ್ ಓಕೆ 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 ಹಾಗಾಗಿ ಅದು ತುಂಬ ಆಗಿ ಬಂದಿದೆ ಸರ್ ವೆರಿ ನೈಸ್ ಸೊ ಹಾಗೆ ಪ್ರತಿಯೊಂದು ಸಿನಿಮಾದು ಒಂದು ಜರ್ನಿ ಅಂತ ಇರುತ್ತೆ ಬಟ್ ಈ ಥರ ಸಿನಿಮಾದ ಜರ್ನಿ ಬಹುಶಃ ಮೆಮೊರೇಬಲ್ ಆಗಿ ಉಳಿಯುತ್ತೆ ಅಂತ ಅನಿಸುತ್ತೆ ನಿಮಗೆ ಪ್ರತಿಯೊಂದು ಸಿನಿಮಾ ಮೆಮೊರೇಬಲ್ ಬಟ್ ಮಕ್ಕಳ ಜೊತೆ ಮಾಡೋದು ಒಂದು ಬೇರೆ ಥರದೇ ಒಂದು ಫೀಲ್ ಮೇಡಮ್ ಒಂದು ನಿರ್ಮಾಪಕಿಯಾಗಿ ಓಕೆ ಬಂದಿದ್ದೀರಾ ನೀವು ಈಗ ಅಂದರೆ ಈಗ ನೀವು ಅಂದರೆ ನಿಮ್ಮ ಮಗಳಿದ್ದಾರೆ ಅದು ಬೆಲ್ಲ ಬೇರೆ ಪ್ರಶ್ನೆ ಬಟ್ ನೀವೊಂದು ಈಗ ಸಿನಿಮಾದಗೆ ಒಬ್ಬ ನಿರ್ಮಾಪಕಿಯಾಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಈ ಪ್ರೊಸೆಸ್ ಅಂದರೆ

ಒಂದ್ ನಾವಿಬ್ರು ಒಂದು ಕೋಆರ್ಡಿಜಲ್ಲಿ ಹೋಗ್ತಾ ಇದ್ವಿ ಅಂದ್ರೆ ಕೆಲವೊಂದು ಬರತ್ತೆ ಹೋಗುತ್ತೆ ಕೆಲಸಗಳಾಗಿಲ್ಲ ಅಂದ್ರೆ ಆಗಿಲ್ಲ ಅದ್ಯಾಕ್ ಆಗಿಲ್ಲ ಮತ್ತೆ ಏನು ಕೆಲಸ ಗೊತ್ತಿಲ್ಲ ಅನುಭವಗಳು ಕೆಟ್ಟ ಅನುಭವಗಳು ಆಗಿದೆ ಅಂದ್ರೆ ಬೇರೆ ತರದಲ್ಲಿ ಅಂದ್ರೆ ಕೆಲಸ ಆಗದೆ ಇದ್ದಾಗ ಆಗಿದೆ ನಮ್ಮ ಇಬ್ರು ಕೋಆರ್ಡಿನೇಷನ್ ಅಲ್ಲಿ ಏನಂದ್ರೆ ಶೂಟಿಂಗ್ ಶುರುವಾಯ್ತು ಬೇಗ ಬೇಗ ಎಲ್ಲ ಮುಗೀತು ಬಟ್ ಸಿಂಗ್ ಸೌಂಡ್ ವಿಷಯ ಕೇಳಿದ್ರಲ್ಲ ಅದು ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಯಾಕಂದ್ರೆ ಅಷ್ಟು ಮಕ್ಕಳನ್ನ ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ಫಸ್ಟ್ ಹೇಳಿದಾಗ ನನಗೆ ಸ್ವಲ್ಪ ಬಜೆಟ್ ಜಾಸ್ತಿ ಇದೆಲ್ಲ ಡೈಲಿ ಇಷ್ಟು ಪೇ ಮಾಡ್ಬೇಕಲ್ಲ ಅಂತ ಅನ್ಸಿತ್ತು ಬಟ್ ಆಮೇಲೆ ಓವರ್ ಆಲ್ ನೋಡಿದಾಗ ಅವ್ರನ್ನೆಲ್ಲ ಅಷ್ಟು ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ಆಮೇಲೆ ಇದೆಲ್ಲ ನಾವು ಶೂಟಿಂಗ್ ಎಲ್ಲ ಹಾಲಿಡೇಸ್ ಅಲ್ಲಿ ಮಾಡಿದ್ದು ಮೇ ತಿಂಗಳಲ್ಲಿ ಆಮೇಲೆ ಸ್ಕೂಲ್ ಶುರುವಾಯ್ತು ಯಾವ ಮಕ್ಕಳನ್ನ ಹಿಡಿಯೋದು ತುಂಬಾ ಕಷ್ಟ ಪೇರೆಂಟ್ಸ್ ಕಲಿಸಲ್ಲ ಆ ಟೈಮಲ್ಲಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಅಷ್ಟು ಮಕ್ಕಳನ್ನ ಒಂದು ಮಕ್ಕಳದ ಸೀನ್ಗಳು ಒಂದು ಸ್ಕೂಲ್ ಸೀನ್ಗಳು ಕ್ಲಾಸ್ ರೂಮ್ದು ಅದಕ್ಕೆಲ್ಲ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅವ್ರಿಗೆಲ್ಲ ಯೂನಿಫಾರ್ಮ್ ಹೊಂದಿಸಿ ಯಾಕಂದ್ರೆ ರಜಾ ಯಾರು ಬರಲ್ಲ ಊರ್ಗೋಗಿರ್ತಾರೆ ಕೆಲವು ಇದೇ ಸ್ಕೂಲ್ ಯೂನಿಫಾರ್ಮ್ ಬೇಕು ಅಂತ ಕೆಲವು ಒಳಗಡೆ ಮಕ್ಕಳನ್ನ ಆ ಸ್ಕೂಲ್ ಮಕ್ಕಳು ಮತ್ತು ಕೆಲ ಹೊರಗಡೆ ಮಕ್ಕಳನ್ನು ತಂದು ಅವ್ರಿಗೆ ಇದೇ ಯೂನಿಫಾರ್ಮ್ ಹಾಕಿ ಕೂರಿಸೋದಿದೆಯಲ್ಲ ಅದು ತುಂಬ ಕಷ್ಟ ಇದೆ ಆ ಮಕ್ಕಳನ್ನೆಲ್ಲ ಒಂದೇ ಕಡೆ ಕೂರಿಸಿ ಬೇರೆ ಬೇರೆ ಕ ಇದು ಮನಸ್ಥಿತಿ ಇರೋರು ಅಂದರೆ ಫ್ರೆಂಡ್ಸ್ ಅಲ್ಲ ಅವರು ಸೊ ಹೊರಗಡೆಯಿಂದ ಬಂದವರು ಕ್ಲಾಸ್ ರೂಮ್ ಮತ್ತು ಅಲ್ಲಿ ಕ್ಲಾಸ್ ರೂಮಲ್ಲಿ ಇರೋರೆಲ್ಲ ಎಲ್ಲ ಒಂದು ಏಳನೇ ಕ್ಲಾಸು ಆರನೇ ಕ್ಲಾಸ್ ಎಲ್ಲ ಮಕ್ಕಳನ್ನು ಒಂದೇ ಕಡೆ ಒಟ್ಟಾಕೋದು ಒಂದೇ ತಕ್ರೀಲಿ ತೂಗ್ಸೋದಿದೆಯಲ್ಲ ಅದು ಸ್ವಲ್ಪ ಕಷ್ಟನೇ ಅದೆಲ್ಲ ಮ್ಯಾನೇಜ್ ಮಾಡಿದ್ದೀನಿ ಸೊ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಅದರ ಬಗ್ಗೆ ಏನು ಮಾತಿಲ್ಲ ಬಟ್ ಏನಂದರೆ ಒಂದು ಸೋಷಲ್ ಮೆಸೇಜ್ ಮೆಸೇಜ್ ಕೊಡ್ಲಿಕ್ಕೆ ಅಂತ ಮಾಡಿರೋದಿದು ಇದ್ರಲ್ಲಿ ಒಂದು ಸ್ಫೂರ್ತಿ ಇದೆ ಮಕ್ಕಳಿಗೆ ನಮ್ಮ ಕಾಲದಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂಥದ್ದೆಲ್ಲ ಅಲ್ಲಿ ನಮಗೆಲ್ಲ ಇತ್ತು ಅದೆಲ್ಲ ಇವಾಗ ಇಲ್ಲ ಎಲ್ಲ ಮಕ್ಕಳು ಬರೀ ಮೊಬೈಲ್ ಇಟ್ಕೊಂಡು ಕೂತುಬಿಟ್ರೆ ಮುಗೀತು ಇನ್ನೇನೂ ಇಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ರಾಮಾಯಣ ಮಹಾಭಾರತ ಸೀರಿಯಲ್ಗಳನ್ನು ನೋಡಿ ತಾಳ್ಮೆ ಸಹನೆ ಕುಟುಂಬ ಒಂದು ಫ್ಯಾಮಿಲಿ ಫ್ಯಾಮಿಲಿನಲ್ಲಿ ಹೇಗೆ ಇರಬೇಕು ಇವಾಗೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ ಒಟ್ಟು ಕುಟುಂಬಗಳಿಲ್ಲ ನಾವೆಲ್ಲ ಬೆಳೆದಿದ್ದು ಜಾಯಿಂಟ್ ಫ್ಯಾಮ್ಲಿನಲ್ಲೇ ಸೊ ಹೇಗಿರುತ್ತೆ ದೊಡ್ಡಪ್ಪ ಚಿಕ್ಕಪ್ಪ ತಂದೆ ತಾಯಿಗಿಂತ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರ ಕಂಟ್ರೋಲ್ ಹೆಂಗಿರುತ್ತೆ ಅಜ್ಜ ಅಜ್ಜಿ ಆ ಪ್ರೀತಿ ಅದೆಲ್ಲ ಈಗಿನ ಕಾಲದಲ್ಲಿಲ್ಲ ಸೊ ಅದನ್ನೆಲ್ಲ ಒಂದು ತೋರಿಸ್ಬೇಕು ಸರ್ ಈಗಿನ ಜನ್ರೇಷನ್ಗೆ ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಒಂದು ನಮ್ಮ ಧರ್ಮ ಬಗ್ಗೆ ಆಗಲಿ ಸಂಸ್ಕಾರದ ಬಗ್ಗೆ ಆಗಲಿ ಅದು ನಮ್ಮ ಜೊತೆ ಜೊತೆಯಲ್ಲಿ ಇರಬೇಕು ನಾನು ಬರೀ ಒಂದು ಸಿನಿಮಾ ಇದು ಕಮರ್ಷಿಯಲ್ ಮೈಂಡಲ್ಲಂತೂ ಯಾವತ್ತೂ ನಾನು ಅಂದ್ಕೊಂಡು ಇಲ್ಲ ನಾನು ಮಾಡೋದು ಇಲ್ಲ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದು ಮೆಸೇಜ್ ಕೊಡಬೇಕು ಒಂದು ನಮ್ಮ ಸಿನಿಮಾ ಇಂದ ಏನೋ ಒಂದು ಕಲ್ತ್ಕೋಬೇಕು ಅಣ್ಣ ತಮ್ಮ ಸಂಬಂಧ ಆಗಲಿ ಒಂದು ಅಕ್ಕ ತಂಗಿ ಒಂದು ಬಾಂಧವ್ಯ ಆಗಲಿ ಅದೆಲ್ಲ ಹುಟ್ಟಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾನು ನಿರ್ಮಾಪಕಿ ಆಗಿದ್ದೀನಿ ನಿರ್ಮಾಪಕಿ ಅಂತ ನಾನು ಅಂದ್ಕೊಂಡೇ ಇಲ್ಲ ನನ್ನ ಮಗಳಿಗೆ ಒಂದು ಭವಿಷ್ಯ ರೂಪಿಸ್ಲಿಕ್ಕಂತ ನಿಂತಿರೋವಂಥ ಒಂದು ತಾಯಿ ನಾನು ಅಷ್ಟೆ ತುಂಬ ಚೆನ್ನಾಗಿ ಹೇಳಿದಿರಿ ಸೊ ಪ್ರತಿಯೊಬ್ಬ ಏನು ಹೇಳಿ ಮಹಿಳೆಯಲ್ಲಿ ಈ ಥರ ಒಂದು ತಾಯಿತನ ಇರುತ್ತೆ ಮತ್ತು ನೀವು ಹೇಳ್ದಂಗೆ ಈ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ ಹೊರತಾಗಿ ಮಗಳ ಭವಿಷ್ಯ ಮತ್ತು ತುಂಬ ಮುಖ್ಯ ಆಗುತ್ತೆ ಸೊ ಆ ಥರ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಇದೆ ನಾನು ರವೀಂದ್ರ ವಂಶಿ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ರವೀಂದ್ರ ಈ ಒಂದು ಜರ್ನಿ ಅಂದಿ ಏನು ನೋಡ್ತಾ ಇದ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಜರ್ನಿ ಇತ್ತೀಚಿನ ವರ್ಷಗಳ ತನಕ ಇತ್ತೀಚಿನ ತಿಂಗಳುಗಳ ತನಕ ಅಥವಾ ಇತ್ತೀಚಿನ ದಿನಗಳ ತನಕ ತುಂಬ ಟೆರಿಬಲ್ ಜರ್ನಿ ಆಗಿತ್ತು ಈ ಒಂದೆರಡು ಸಿನಿಮಾಗಳು ಚೆನ್ನಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಓಡ್ತಾ ಇದೆ ಒಂದಷ್ಟು ದುಡ್ಡು ಕಾಣಿಸ್ತಾ ಇದೆ ಜನ ಬರ್ತಾ ಇದ್ದಾರೆ ಅಲ್ವಾ ಸೊ ಅದೇ ಅದ್ರ ಹಿಮ್ ಅದರ ಅದ್ರ ಹಿಂದೆನೇ ನೀವು ಬರ್ತಾ ಇದ್ದೀರಾ ಅಲ್ವಾ ಸರ್ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಸರ್ ನಾನು ಸಿನಿಮಾಗಳು ನೋಡ್ತಾ ಇದ್ದೀನಿ ನೀವು ಗಮನಿಸ್ಬೋದು ನಾನು ಬಿಡುಗಡದ ಇನ್ನೂರು ಸಿನಿಮಾ ಬಿಡುಗಡೆ ಆದರೆ ಇನ್ನೂರು ಸಿನಿಮಾ ನೋಡ್ತೀನಿ ನೀವು ಲಾಸ್ಟ್ ಟೈಮ್ ನಂಗೆ ಹೇಳಿದ ನಂಗೆ ಕೇಳಿ ನೆನಪಿದೆ ಸರ್ ಆ್ಯಕ್ಚುಲಿ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ನಾನು ಅದು ತುಂಬ ನಾನು ತುಂಬ ಜನ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನಮ್ಮ ನನ್ನ ಸಿನಿಮಾ ಬಿಡುಗಡೆ ಡಿಸ್ಕಸ್ ಮಾಡಿದ್ದೀನಿ ಸರ್ ಆಡಿಯನ್ಸು ಯಾವತ್ತೂ ಇದ್ದಾರೆ ಆಡಿಯನ್ಸು ಯಾವತ್ತೂ ಇದ್ದಾರೆ ಯಾಕಂದರೆ ನೀವು ನೋಡಿ ಸರ್ ಯಾವುದೇ ಸಿನಿಮಾ ನೋಡ್ಕೊಳ್ಳಿ ನೀವು ಈ ರೀ ಈ ಟೈಮಲ್ಲಿ ಬಂದಂಥ ಸಿನಿಮಾ ನೋಡ್ಕೊಳ್ಳಿ ಈಗ ನಾವು ಈಗ ಎರಡು ಸಿನಿಮಾಗಳು ಹಿಟ್ ಆಗ್ತೀವಿ ಅಜರಾಗ ಇಲ್ಲ ಹೋದ ವರ್ಷವೂ ಕೂಡ ನಾಲ್ಕು ಗಂಟೆಗೆ ಸಿನಿಮಾ ನೋಡಿದ್ದಾರೆ ಸರ್ ಕೆ ಜಿ ಎಫ್ ಟು ನಾನು ಶೂಟ್ ಮಾಡ್ತಿದ್ದೆವು ನಾಲ್ಕು ಗಂಟೆಗೆ ಹೋಗಿ ಮ ನಾನು ನೋಡಿದಿರಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಜನ ಇದ್ದಾರೆ ಸರ್ ಆರು ಗಂಟೆಗೆ ನೋಡಿದಾರೆ ದಿನಕ್ಕೆ ಐದು ಶೋ ಮಾಡಿದ್ದೀವಿ ಹನ್ನೊಂದು ಶೋ ಮಾಡಿದ್ವಿ ಅಂದರೆ ಜನಗಳಿದ್ದಾರೆ ಸರ್ ಆಡಿಯನ್ಸ್ ಇದ್ದಾರೆ ಆಡಿಯನ್ಸ್ ಇದ್ದಾರೆ ಆದರೆ ಅವರು ಎಲ್ಲ ಸಿನಿಮಾನು ನೋಡ್ತಾ ಇಲ್ಲ ಯಾಕೆ ನೋಡ್ತಿಲ್ಲ ಅನ್ನೋದಕ್ಕೆ ಒಂದು ಪ್ರಶ್ನೆಗೆ ನಾವು ಪ್ರಾಯೋಗಿಕವಾಗಿ ನಾವು ಒಂದು ಪರಿಹಾರ ಕಂಡುಕೊಳ್ತಾ ಇಲ್ಲ ಸರ್ ಇದು ದೊಡ್ಡ ಸಮಸ್ಯೆ ಇದೆ ಈಗ ನಾವು ನೋಡಿ ನೀವು ಕರ್ನಾಟಕದಲ್ಲಿ ಏನಾಗುತ್ತೆ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಇದು ಸಿನಿಮಾದಿಂದ ಸ್ವಲ್ಪ ಹೊರಗಡೆ ಹೋಗ್ಬೋದೇನೋ ಈ ಒಂದು ಪಾಯಿಂಟ್ ನಿಮಗೆ ಯಾಕೆ ಹೇಳ್ತೀನಿ ಅದೇ ಸರ್ ನಮ್ಮ ನಾನು ನಾನು ಕಂಡುಕೊಂಡ ಮಟ್ಟಿಗೆ ಸರ್ ಪ್ರೇಕ್ಷಕರಲ್ಲಿ ಎರಡು ಥರ ಪ್ರೇಕ್ಷಕರಿದ್ದಾರೆ ಸರ್ ಒಬ್ಬ ನಿರ್ದಿಷ್ಟ ಪ್ರೇಕ್ಷಕ ಒಂದು ಸಾಮಾನ್ಯ ಪ್ರೇಕ್ಷಕ ಅಂತ ಡಿವೈಡ್ ಮಾಡ್ಕೊಳ್ಳೋಣ ಸರ್ ನಿರ್ದಿಷ್ಟ ಪ್ರೇಕ್ಷಕ ಅಂದರೆ ನಿಮ್ಮ ಥರದ್ದು ಯಾವುದೋ ಒಂದು ಮೊಬೈಲ್ ನೋಡ್ತಿದ್ದಾಗ ಒಂದು ಬಂದು ಸರ್ ಒಂದು ಕಲ್ಕಿ ಅಂತ ಸಿನಿಮಾ ಸುಮ್ಮನೆ ಎಕ್ಸಾಂಪಲ್ ತೊಗೊತೀನಿ ಕಲ್ಕಿ ಅಂತ ಬಂತು ಸರ್ ಒಂದು ಫಿಕ್ಸ್ ಆಗ್ತಾನೆ ಸರ್ ಈ ಪಿಚರ್ ನೋಡ್ತೀನಿ ನಾನು ಅವನು ಸರ್ ಎರಡು ಸಾವಿರ ಟಿಕೆಟ್ ಕೊಟ್ಟರು ನೋಡ್ತಾನೆ ಐದು ಸಾವಿರ ಐನೂರು ರೂಪಾಯಿ ಟಿಕೆಟ್ ಕೊಟ್ಟಿದ್ರು ನೋಡ್ತಾನೆ ಅವನು ಫಿಕ್ಸ್ ಅವ್ನು ಯಾರು ಅಂದರೆ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ ನಾವು ಡಾಕ್ಟ್ರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಕ ಟಿಕೆಗಳಿರ್ಬೋದು ಅವ್ರು ಏನು ಮಾಡ್ತಾರೆ ಸರ್ ಆ ಸಿನಿಮಾ ಬೋ ನೀವು ಕಲ್ಕಿನೋ ಇನ್ನೊಂದು ಸಿನಿಮಾನೋ ನನ್ನ ಯೂಟ್ಯೂಬ್ ವಿಡಿಯೋ ಅನ್ನೋದು ಗೊತ್ತಾಗುತ್ತೆ ರಿಲೀಸ್ ಆದಾಗ ಆರುನೂರೈವತ್ತು ರೂಪಾಯಿ ಇದ್ದರೆ ಹೌಸ್ಫುಲ್ ಆಗ್ತಿರುತ್ತೆ ಎರಡು ಸಾವಿರ ಟಿಕೆಟ್ ಹೌಸ್ಫುಲ್ ಆಗ್ತಾ ಇರುತ್ತೆ ಹೌದು ಸರ್ ಆದರೆ ನಮಗೆ ಆ ಹಣ ನಮಗೆ ಬರೋಲ್ಲ ಸರ್ ನಮ್ಮಂಥ ಸಿನಿಮಾಗಳನ್ನ ಗೆಲ್ಸೋರು ಏನಂದ್ರೆ ಸಾಮಾನ್ಯ ಪ್ರೇಕ್ಷಕ ಅಂತ ಒಬ್ಬಿರ್ತಾನೆ ಆತ ಯಾರು ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾನೆ ಬಾಳಿ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಆಟೋ ಡ್ರೈವರ್ಸ್ಗಳಿದ್ದಾರೆ ಹೋಗೋ ಹುಡುಗರು ಸರ್ ಇವ್ರ ಕೆಲಸ ಏನಪ್ಪ ಅಂತಂದರೆ ಬೆಳಗ್ಗೆ ಹೊತ್ತು ಸ ಶಿಫ್ಟ್ ಇದ್ದರೆ ಆತ ಹೊತ್ತು ಸಿನಿಮಾಗೆ ಹೋಗ್ತಾರೆ ಇವ್ರದ್ದು ಪ್ರತಿ ಸಾರಿ ಇವಾಗಿಂದ ಆವಾಗಿಂದ ಕೂಡ ನಿಮಗೆ ಸಿನಿಮಾ ಗೆಲ್ಸಿರೋದು ಇವರೇ ನಿರ್ದಿಷ್ಟ ಪ್ರೇಕ್ಷಕ ಅಲ್ಲ ಅವನು ಅವನು ಅನ್ಕೊಂಡು ಸಿನಿಮಾ ಮಧ್ಯದಲ್ಲಿ ಯಾವುದೇ ಸಿನಿಮಾ ಬಂದರೂ ನೋಡಲ್ಲ ಸರ್ ಅವನು ಫಿಕ್ಸ್ ಅವನು ಅವನು ರಿವ್ಯೂ ಬರಬೇಕು ನಾಲ್ಕು ಜನ ಹೋಗಬೇಕು ಪೇಪರ್ ಬರಬೇಕು ಆಮೇಲೆ ಬುಕ್ ಮಾಡ್ಕೊಂಡು ಹೋಗ್ತಾನೆ ಅವನು ಅವನು ದುಡ್ಡು ಪ್ರೊಡ್ಯೂಸರ್ ಬರಬೇಕು ಅಂದರೆ ನಾಲ್ಕೈದು ದಿನ ಬೇಕು ಒಗ್ಗೊಳ್ಬೇಕು ಇಲ್ಲ ಅಂದ್ರೆ ಪಿಚ್ಚರ್ ನೋಡೋಲ್ಲ ನಾನು ಅದೇ ಸಾಮಾನ್ಯ ಪ್ರೇಕ್ಷಕ ಹಂಗಲ್ಲ ಸುಮ್ಮನೆ ಇವತ್ತು ಹೋಗ್ತಾನೆ ಇಲ್ಲಿ ಏನಾಗಿದೆ ಅಂದರೆ ಸರ್ ನಾವು ಒಬ್ಬ ಸಾಮಾನ್ಯ ಪ್ರೇಕ್ಷಕ ಇವತ್ತಿನ ಕಾಲಘಟ್ಟದಲ್ಲಿ ಸರ್ ಎಂಟರ್ಟೈನ್ಮೆಂಟ್ಗೆ ಒಂದು ವಾರಕ್ಕೆ ಎಷ್ಟು ದುಡ್ಡು ಇಡ್ತೀರಿ ಸರ್ ಎಷ್ಟು ದುಡ್ಡು ಇಡ್ಬೋದು ಸರ್ ಮನರಂಜನೆ ಮನೋರಂಜನೆ ಟೂ ಹಂಡ್ರೆಡ್ ರುಪೀಸ್ ಇಡ್ಬೋದು ಅಂತ ಅಂದ್ಕೊಳ್ಳೋಣ ಇನ್ನೂರು ರೂಪಾಯಿಗಳನ್ನು ಅವ್ನು ಎತ್ತಿರ್ತಾರೆ ಸರ್ ಒಂದು ವಾರಕ್ಕೆ ಒಂದು ವಾರದಲ್ಲಿ ನಾಲ್ಕು ಸಮಯ ರಿಲೀಸ್ ಆಗುತ್ತೆ ಯಾವುದೋ ಒಂದು ಎರಡು ಮೂರು ನಾಲ್ಕು ಕಲ್ಕಿನ ಯಾವುದೋ ದೊಡ್ಡ ಸಿನಿಮಾ ಅಂತ ಸರ್ ಸಾಮಾನ್ಯ ಫ್ಲೆಕ್ಷನ್ ಫಸ್ಟ್ ಹೋಗೋದೇ ಇದು ಕಲ್ಕಿ ಇನ್ನು ಮೂರು ಪಿಚ್ಚರ್ ಚೆನ್ನಾಗಿರ್ತವೆ ಬಟ್ ಸ್ಟಾರ್ಗಳಿರಲ್ಲ ನಮ್ಮ ಥರ ಮಕ್ಕಳ ಸಿನಿಮಾ ಏನೋ ಇರುತ್ತೆ ಗುಣಮಟ್ಟ ಚೆನ್ನಾಗಿರುತ್ತೆ ಬಟ್ ಇದು ದೊಡ್ಡ ಸಿನಿಮಾ ಇರುತ್ತೆ ಇದಕ್ಕೆ ಹೋಗ್ಬಿಡ್ತಾನೆ ಸರ್ ಇನ್ನೂರು ರೂಪಾಯಿ ಖಾಲಿ ಅವನತ್ರ ದುಡ್ಡಿಲ್ಲ ಸರ್ ನೆಕ್ಸ್ಟ್ ಮೂರು ಸಿನಿಮಾ ನೋಡೋದೇ ಇಲ್ಲ ಇದೇ ನೀವು ಚೆನ್ನೈಯಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಚೆನ್ನೈಯಲ್ಲಿ ನೋಡಿ ನೀವು ಸರ್ ಮಾಲ್ಗಳಲ್ಲಿ ಎರಡು ರೋ ಮತ್ತು ಮೂರು ರೋಗಳನ್ನು ಮಾಲ್ಗಳಲ್ಲಿ ಐನಾಕ್ಸ್ ಇದೇ ಪಿ ವಿಯರ್ ಐನಾಕ್ಸಲ್ಲಿ ಅರುವತ್ತು ರೂಪಾಯಿಗೆ ಟಿಕೆಟ್ ಇದೆ ಪ್ರತಿ ಸಿನಿಮಾಗೂ ಯಾವ ದೊಡ್ಡ ಸಿನಿಮಾ ಜೈಲರ್ ಇರ್ಬೋದು ಇನ್ನೊಂದಿರ್ಬೋದು ಕಲ್ಕಿ ಇರ್ಬೋದು ಯಾವುದೇ ದೊಡ್ಡ ಸಿನಿಮಾಗೂ ಕೂಡ ಮೊದಲ ಮೂರು ಸಾಲುಗಳು ಅರವತ್ತು ರೂಪಾಯಿಗಿದೆ ಸರ್ ಮೊದಲ ಮೂರು ರೋಗಗಳು ಮೂರು ರೋಗಗಳು ಅಂದರೆ ಸುಮಾರು ನಲವತ್ತರಿಂದ ಅರವತ್ತು ಸೀಟ್ಗಳು ನಿಮಗೆ ಅರವತ್ತು ರೂಪಾಯಿಗಿದೆ ಓಕೆ ಸೊ ಅಲ್ಲಿ ಒಬ್ಬ ಪ್ರೇಕ್ಷಕ ಏನು ಮಾಡ್ತಾನೆ ಇನ್ನೂರು ರೂಪಾಯಿ ಅವ್ನಿಗೆ ಎತ್ತಿಟ್ರೆ ಸರ್ ಅರವತ್ತು ರೂಪಾಯಿಗೆ ಆ ಸಿನಿಮಾ ನೋಡ್ತಾನೆ ಆ ಸಿನಿಮಾ ಇಷ್ಟಾದರೂ ಓಕೆ ಇಷ್ಟ ಆಗಲಿಲ್ಲ ಇನ್ನೆರಡು ಸಿನಿಮಾ ಇರ್ತವೆ ಅವನಿಗೆ ಅಲ್ಲಿ ನೋಡಿ ಸರ್ ಅದಕ್ಕೆ ಪಾರ್ಕಿಂಗ್ ಅಂತ ಸಿನಿಮಾಗೆ ಗೆಲ್ಲುತ್ತೆ ಇನ್ನೊಂದು ಲೋ ಬಜೆಟ್ ಸಿನಿಮಾ ಗೆಲ್ಲುತ್ತೆ ನಮ್ಮಲ್ಲಿ ಏನು ಮಾಡ್ತಾರೆ ದೊಡ್ಡ ಸಿನಿಮಾ ಬಂತು ಯಾವುದೇ ಎರಡು ಸಿನಿಮಾ ದೊಡ್ಡ ಯಾವ ಅಂತ ಹೇಳಿದ್ರೆ ನೀವು ಪಾರ್ಕಿಂಗ್ ಅಂತ ಒಂದು ಸಿನಿಮಾ ಗೆಲ್ತು ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಅಂತ ಒಂದು ಒಳ್ಳೆ ಸಿನಿಮಾ ತಮಿಳಲ್ಲಿ ಸರ್ ಸೂಪರ್ ಹಿಟ್ ಆಯಿತು ಅಲ್ಲಿ ಯಾರು ಸ್ಟಾರ್ಗಳಿಲ್ಲ ಸರ್ ನಮ್ಮಲ್ಲಿ ಏನಾಗ್ತದೆ ರೂಪಾಯಿ ನೀವು ಯಾವುದೇ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂತು ಅಂದರೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡ್ತಾರೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಸಿಂಗಲ್ ಥಿಯೇಟ್ರಲ್ಲಿ ಮಾಡ್ತಾರೆ ಸರ್ ಮಾಲ್ ಬಿಡಿ ನಾವು ಟಚ್ ಮಾಡೋಕ್ಕಾಗಲ್ಲ ಏನಾಗುತ್ತೆ ನೂ ಇನ್ನೂರು ರೂಪಾಯಿ ಕಳೆದು ಬಿಡ್ತಾರೆ ಅವರು ಕ್ತ್ಕೊಬಿಡ್ತಾರೆ ಚಿಕ್ಕಪುಟ್ಟ ಸಿನಿಮಾಗಳು ಜನ ಇರಲ್ಲ ಜೊತೆ ನನಗೊಂದು ಆಡ್ ಮಾಡ್ಬೇಕನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಒಂದು ಪಾಯಿಂಟ್ ತಮಿಳ್ನಾಡಿನ ಏನು ಹೇಳಿದ್ರೆ ಅದನ್ನ ನಾವು ಬಹುಶಃ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಒಳ್ಳೆ ಪಾಯಿಂಟ್ ಮೂರು ರೋಗಗಳಿದೆಯಲ್ಲ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಒಂದು ಟಿಕೆಟ್ ಬುಕ್ ಮಾಡಕೋದ್ರೆ ನಾನು ಮೊದಲ ಮೂರು ರೋಗಗಳು ಟಿಕೆಟ್ ಸಿಕ್ಕರೆ ನಾನು ಹೋಗೋದೇ ಇಲ್ಲ ಯಾಕಂದ್ರೆ ನನಗೆ ಹಿಂದೆ ಕೂತ್ಕೊಂಡು ನೋಡ್ಬೇಕಂತ ಇರುತ್ತೆ ಈಗ ಕೆಲವರು ಹೋಗ್ತಾರೆ ಯಾಕಂದ್ರೆ ದುಡ್ಡಲ್ಲಿ ಕಡಿಮೆ ಇದೆ ಅಂತ ಹೇಳಿ ಹೋಗ್ತಾರೆ ಅಂತವ್ರಿಗೆ ಅವಕಾಶ ಕೊಡ್ಬೇಕನ್ನೋದು ಒಂದು ಎರಡನೇ ಪಾಯಿಂಟ್ ಏನಂತಂದ್ರೆ ನೀವು ಹೇಳಿದ್ದು ನಿರ್ದಿಷ್ಟ ಪ್ರೇಕ್ಷಕ ಸಾಮಾನ್ಯ ಪ್ರೇಕ್ಷಕ ಅಂತೀವಿ ನೀವೇನು ಹೇಳಿದ್ರಲ್ಲ ಆ ನಿರ್ದಿಷ್ಟ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಾಮಾನ್ಯ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ದುಡ್ಡು ಇಲ್ಲ ಸರ್ ದುಡ್ಡು ಇಲ್ಲ ಸರ್ ನನಗೆ ಹಂಗೆ ದುಡ್ಡು ಅನ್ನೋದು ಒಂದು ಒಂದು ಫ್ಯಾಕ್ಟ್ರು ಹೌದು ಹಂಡ್ರೆಡ್ ಪರ್ಸೆಂಟ್ ಒಂದು ಫ್ಯಾಕ್ಟ್ರು ಬಟ್ ಸಾಮಾನ್ಯ ಪ್ರೇಕ್ಷಕ ಕೂಡ ಯಾವುದೊಂದು ಸಿನಿಮಾ ಬಂತು ಅಂತ ಹೋಗ್ತಾ ಇಲ್ಲ ಈಗ ಅವನು ಕೂಡ ಮೊಬೈಲಲ್ಲೇ ನೋಡ್ತಾ ಇದ್ದಾನೆ ಅವನು ಕೂಡ ಫಿಕ್ಸ್ ಆಗ್ತಾ ಇದಾನೆ ಅವನು ಕೂಡ ಟ್ರೈಲರು ಟೀಸರು ಇನ್ನೊಂದು ನೋಡಿಕೊಂಡು ಇಂಟರ್ವ್ಯೂ ನೋಡಿಕೊಂಡು ಈ ಸಿನಿಮಾ ನೋಡ್ಬೇಕಂತ ಫಿಕ್ಸ್ ಆಗ್ತಾ ಇದ್ದಾನೆ ನನ್ನ ಹತ್ರ ಇನ್ನೂರು ರೂಪಾಯಿ ಇದೆ ಅಂದರೂ ಕೂಡ ನಾನೊಂದು ಡಬ್ಬ ಸಿನಿಮಾ ನೋಡಕ್ಕೆ ನಂಗೆ ಇಷ್ಟ ಇಲ್ಲ ಯಾಕೆ ಅಂದರೆ ಇನ್ನೂರು ರೂಪಾಯಿ ಹೋಗುತ್ತೆ ಅಂತಲ್ಲ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಅಂತ ನನ್ನ ಮೂಡ್ ಆಫ್ ಆಗುತ್ತೆ ಅಂತ ಅಲ್ವಾ ಸರ್ ಸೊ ಹಿಂಗಾಗಿ ಇಲ್ಲ ನಾನು ಸಹ ನನ್ನ ಮಗಳಿಗೆ ತೋರಿಸ್ಬೇಕು ಅಂತ ಯಾವ್ದಾದ್ರು ಸಿನಿಮಾ ನನ್ನ ಮಗ್ಳು ಹೇಳ್ತಾಳೆ ಹೋಗೋಣ ಅವಾಗ ನಾನು ಫಸ್ಟ್ ಸರ್ಟಿಫಿಕೇಟ್ ನೋಡ್ತೀನಿ ಯಾಕಂದ್ರೆ ವೈಲೆನ್ಸ್ ಇರುತ್ತೆ ಮಗಳನ್ನ ಅಲ್ಲಿ ನನ್ನ ಮಗಳ ಪಕ್ಕ ಕುತ್ಕೊಂಡು ಅದನ್ನ ನೋಡ್ಬೇಕು ನೋಡ್ಬಾರ್ದು ಅನ್ನೋ ಕೆಲವು ಸಿನಿಮಾಗಳು ಹಾಗಾಗಿದೆ ಈಗ ಮಗ್ಳು ಟೀನೇಜ್ ಬರ್ತಾ ಇದ್ದಾಳೆ ಕೆಲವೊಂದು ಸೀನ್ಗಳು ನನಗೆ ಅದು ಹಿಂಸೆ ಆಗುತ್ತೆ ಅವಳ ಜೊತೆ ಕುತ್ಕೊಂಡು ನೋಡಲಿಕ್ಕೆ ಅವಳು ಕೇಳೋ ಪ್ರಶ್ನೆಗಳಿಗೆ ನಂಗೆ ಉತ್ತರ ಕೊಡೋಕ್ಕಾಗಲ್ಲ ಹಾಗಾಗಿ ಅದನ್ನು ಹೇಳಬೇಕು ಹೇಳಬಾರ್ದು ಈಗಲೇ ಅವಳು ಈಗ ಆ ಏಜಿಗಿನ್ನು ನಾನು ಅದನ್ನು ಕೆಲವೊಂದೆಲ್ಲ ಮಾತಾಡಬೇಕಾದ್ರೂ ಕೆಲವು ವರ್ಡ್ಸ್ ಅವಳು ಯೂಸ್ ಮಾಡಬೇಕು ಬೇಡೋ ಇಂಟ್ರವ್ಯೂಸಲ್ಲಿ ಅದನ್ನು ನಾನು ಜಡ್ಜ್ ಮಾಡ್ತೀನಿ ಫಸ್ಟು ಅವಾಗ ನಾನು ಹೇಳ್ಕೊಡ್ತೀನಿ ಇದನ್ನು ನಿನ್ನ ವಯಸ್ಸಿಗೆ ನೀನು ಇದನ್ನು ಮಾತಾಡಬಾರ್ದು ಅದು ಕ್ಲಾರಿಫಿಕೇಷನ್ ನಿನ್ನಿಂದ ಕೊಡೋಕ್ಕಾಗಲ್ಲ ಯಾರಾದರೂ ವಾಪಸ್ ಕೇಳಿದ್ರೆ ಸೊ ನಾವು ಫಸ್ಟು ಸಿನಿಮಾ ಹೋಗಬೇಕಾದ್ರೆ ಅದು ಸರ್ಟಿಫಿಕೇಟ್ ಯಾವ್ದು ನೋಡ್ತೀನಿ ಇವು ಇದ್ದರೆ ಮಕ್ಕಳ ಜೊತೆ ನೋಡೋದಿದ್ದರೆ ಮಾತ್ರ ನನ್ನ ಮಗಳನ್ನ ಅವಳಿಗೂ ಗೊತ್ತಾಗಿದೆ ಅದು ಆ ಎಕ್ಸ್ಪೀರಿಯನ್ಸ್ ಅವಳಿಗೂ ಆಗಿದೆ ಹಾಗಾಗಿ ಅವಳೇ ಫಸ್ಟೇ ಟೀಸರ್ ನೋಡ್ತಾಳೆ ಇಷ್ಟ ಆದರೆ ಅಮ್ಮ ಫಸ್ಟು ಸರ್ಟಿಫಿಕೇಟ್ ನೋಡ್ತಾಳೆ ಹೋಗೋಣ ಅಂತ ಅವಳೇ ಡಿಸೈಡ್ ಮಾಡ್ತಾಳೆ ಈ ಥರನೂ ಪರಿಸ್ಥಿತಿಗಳಿದೆ ಸರ್ ನೀವು ಹೇಳಿದ್ರಿ ನಾನು ಅದೇ ಅದೇ ಹೇಳೋಕ್ಕೆ ಬಂದೆ ಇ ಇವತ್ತು ಸರ್ ಅನಿವಾರ್ಯವೇ ಇವತ್ತು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡುವಂಥ ಅನಿವಾರ್ಯತೆ ಇದೆಯಾ ಹ್ಞೂ ಇಲ್ಲ ಇಲ್ಲ ನಮ್ಮ ಮೊಬೈಲಲ್ಲಿದೆ ಸರ್ ಮೊಬೈಲಲ್ಲೇ ಎಲ್ಲ ಸಾವಿರ ಇರ್ತಾರೆ ಇಂಥ ಟೈಮಲ್ಲಿ ನಾವುಗಳು ಸಿನಿಮಾಗೆ ಜನಗಳನ್ನ ಕರ್ಕೊಬರಕ್ಕೆ ಏನು ಮಾಡಬೇಕು ಅದೊಂದು ಪ್ರಶ್ನೆ ನಾನು ಹೇಳ್ತಿರೋದೇನೆಂದರೆ ನಾನು ಈಗ ತಮಿಳ್ನಾಡಲ್ಲಿ ನಾನು ನಮ್ಮ ಸುಮಾರು ಒಂದು ಓದಾಗ್ಲೆಲ್ಲ ಒಂದು ಎರಡು ಮೂರು ಪಿಕ್ಚರ್ ನೋಡ್ತೀನಿ ನಾನು ಯಾಕಂದರೆ ಅರವತ್ತೇ ಅರವತ್ತು ರೂಪಾಯಿಗೆ ನಿಮ್ಗೆ ಎ ಸಿ ಮಾಲ್ ಸಿಗುತ್ತೆ ಸು ಕಂಡು ಒಂದು ಸಿನಿಮಾ ಸಿಗುತ್ತೆ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತೀವಿ ಸರ್ ಒಂದು ಸಿನಿಮಾ ಚಾನ್ಸ್ ತಗೋತೀವಿ ನಾವಿಲ್ಲಿ ಏನು ಮಾಡಿದ್ದೀವಿ ಗೊತ್ತಾ ಸರ್ ಹೊಸ ಸಿನಿಮಾಗೆ ಚಾನ್ಸ್ ತೊಗೊಳೋಂತ ಕಿತ್ಕೊಂಡಿದೆ ಏ ಬಿಡ ಮೊಬೈಲಲ್ಲಿ ಬರುತ್ತೆ ಸರ್ ಮೊಬೈಲಲ್ಲೇ ಬರಲ್ಲ ಸಿನಿಮಾ ಅದು ಅವ್ರಿಗೆ ಗೊತ್ತಿಲ್ಲ ಅವರಿಗೆ ನಾನು ನಾನು ತುಂಬ ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಏನು ಹೇಳಿದೆ ಅಂದರೆ ಮೊದಲು ಒಂದು ಗಾಂಧಿ ಕ್ಲಾಸ್ ಅಂತ ಅಂತಿದ್ವಿ ಮೂರು ಗಾಂಧಿ ಕ್ಲಾಸ್ ಯಾಕೆಂದರೆ ನಿಮಗೆ ಕಾಮನ್ ಆ್ಯಸ್ ಬರ್ತಾರೆ ಸರ್ ಇನ್ನೂರು ರೂಪಾಯಿ ನಿಮಗೆ ಇನ್ನೂ ಗೊತ್ತಾ ಲಿಕ್ವಿಡ್ ಕ್ಯಾಶು ಓಡಾಡಲ್ಲ ಎಷ್ಟೋ ಚಾನ್ಸ್ ಹತ್ರ ಅದನ್ನು ಓಪನ್ ಮಾಡಿ ಚಾನ್ಸ್ ಜನ ನಾವು ಸರ್ ನಾವೀಗ ನೋಡಿ ಇಡೀ ಚಿತ್ರ ಸರ್ ನೂರ ಅರವತ್ತು ಸಿನಿಮಾ ಬಿಡುಗಡೆ ಆಗಿವೆ ಇಲ್ಲಿವರಿಗೆ ಕರ್ನಾಟಕದಲ್ಲಿ ಸರ್ ಮೂರೇ ವರ್ಗ ಬೇರೆ ಕಡೆ ಎಲ್ಲ ಫಲಿತಾಂಶ ನೋಡ್ಕೊಂಬನ್ನಿ ಸರ್ ಹಿಟ್ಟು ಆವ್ರೇಜ್ ಪ್ಲಾಪ್ ಅಂತಿದೆ ನಮ್ಮಲ್ಲಿ ಎರಡೇ ಇರೋ ಸರ್ ಹಿಟ್ಟರ್ ಪ್ಲಾಪು ಅವರೇ ಜನ ತೆಗೆದುಬಿಟ್ಟಿದ್ವಿ ಸರ್ ನೀವು ಎಷ್ಟೇ ಚೆನ್ನಾಗಿದೆ ಅಂತ ಬರೀರಿ ಸರ್ ರಿವ್ಯೂಸ್ ನಿಮಗೆ ಗೊತ್ತಿರ್ಬೋದು ಸುಮಾರು ಸಿನಿಮಾ ನಾನು ಹೇಳಲ್ಲ ಜನ ಕಾಮನ್ ಪೀಪಲ್ಗೆ ತಲುಪಲ್ಲ ನೀವು ಬೇಕಾದ್ರೆ ನೀವು ರಿವ್ಯೂಸ್ ಬರಿಸ್ತೀರಿ ಇನ್ನೊಂದು ಬರಿಸ್ತೀರಿ ಯಾಕೋ ಇಂಟ್ರೂ ಮಾಡಿಸ್ತೀವಿ ಎಲ್ಲ ಮಾಡಿಸ್ತಾರೆ ಸರ್ ಕಾಮನ್ ಪೀಪಲ್ ಟಚ್ ಮಾಡೋಲ್ಲ ನಾನು ಹೇಳ್ತಾ ಇರ್ತೀನಿ ಅಂದರೆ ನಾವು ಈಗಾಗಲೇ ಮೂರು ವರ್ಷ ನಾಲ್ಕು ವರ್ಷ ಈ ಕೊರೊನಾದಲ್ಲಿ ಅವರು ಥಿಯೇಟ್ರಿಗೆ ಬರ್ದಂಗೆ ಮಾಡಿ ಅವ್ರನ್ನ ಹಾಳು ಮಾಡಿದ್ವಿ ನಾವು ಪ್ರತಿ ಸರಿ ಡಿಸ್ಟ್ರಿಬ್ಯೂಟ್ ಜೊತೆ ಮಾತಾಡ್ತಾಗ ಅವ್ರು ಒಂದು ಡೈಲಾಗ್ ಹೊಡಿದ್ರು ಸರ್ ಏ ಇಲ್ಲ ರೀ ಸಿನಿಮಾದಲ್ಲಿ ದಮ್ಮಿದ್ರೆ ಬರ್ತಾರೆ ಬಿಡ್ರಿ ಇವಾಗ ಆ ಪಿಕ್ಚರ್ ಓಡ್ತಾ ಇಲ್ವಾ ಅದಕ್ಕೆ ಜನ ಬರ್ತಾ ಇಲ್ವಾ ಈ ಪಿಕ್ಚರ್ ಓಡ್ತಾ ಇಲ್ವಾ ಇದಕ್ಕೆ ಜನ ಬರ್ತಾ ಇಲ್ವಾ ಅವರು ಅವ್ರೇನು ಅಂದರೆ ಪ್ರಾಕ್ಟಿಕಲ್ ನಾನೇನು ಥೇಟ್ರಿಗೆ ಬನ್ನಿ ನಿಮ್ಮ ಜೊತೆ ಬನ್ನಿ ಪ್ರಸನ್ನ ಹೋಗೋಣ ಬನ್ನಿ ಉಲ್ಲಾಸ ಬನ್ನಿ ನೀವು ಆರೋಪ ಪಿಕ್ಚರ್ಗೆ ಬನ್ನಿ ನೀವು ಸಿನಿಮಾಗಳಿಗೆ ಹೋಗಿ ತುಂಬ ದಿನ ಆಗ್ಬಿಟ್ಟಿದೆ ಸಿನಿಮಾ ಥಿಯೇಟ್ರಲ್ಲಿಗೆ ಹೋಗಿಲ್ಲ ನೀವು ಥೇಟ್ರಿಗೆ ಜನ ಯಾಕೆ ಬರ್ತಾರೆ ಎಲ್ಲಿ ಬರ್ತಾರೆ ನಾನು ಆರು ಗಂಟೆ ಶೋಗೆ ಹೋಗಿದ್ದೀನಿ ಹನ್ನೊಂದು ಗಂಟೆಗೂ ಶೋ ಹೋಗಿದ್ದೀನಿ ಸ್ಟಾರ್ ಸಿನಿಮಾಗೆ ಹೋಗಿದ್ದೀನಿ ಹೊಸಬು ಸಿನಿಮಾಗೆ ಹೋಗಿದ್ದೀನಿ ಜನ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ಕೊಳ್ಳಿ ನೀವು ಅದ್ರ ನೀವೇನು ಹೇಳಕ್ಕೆ ಹೊರಟಿದ್ರಿ ಸರ್ ನಾನು ಹೇಳ್ತಿರೋದ್ ಏನ್ ಸರ್ ನಾವು ಇವತ್ತು ಅನಿವಾರ್ಯತೆ ಇಲ್ಲ ಸರ್ ಥಿಯೇಟರ್ ಬಂದು ನೋಡುವಂತ ಅನಿವಾರ್ಯತೆ ಇಲ್ಲ ಕರೆಕ್ಟು ಅನಿವಾರ್ಯತೆ ಇಲ್ಲ ಬಟ್ ನೀವು ಒಂದು ಟಿಕೆಟ್ ರೇಟ್ ಒಂದು ಅರವತ್ತು ರೂಪಾಯಿ ಮಾಡಿದೀವಿ ಮೂರು ರೋ ಮಾಡಿ ಸರ್ ಓಕೆ ಒಂದು ಚಾನ್ಸ್ ತಗೊಳ್ಳಿ ಗೊತ್ತಾಯ್ತು ನನಗೆ ಒಂದು ವರ್ಷ ಎರಡು ವರ್ಷ ಸರ್ದ್ ಆಗ್ಬಿಡಲ್ಲ ಈಗ ನಾವು ಹಾಳು ಮೂರು ನಾಲ್ಕು ವರ್ಷ ಈಗ ಕೈಗೊಳ್ಳಲು ಮೊಬೈಲ್ ಇದೆ ಅವನು ಸುಮ್ಮನೆ ಬಂದು ಕೂತ್ಕೊಳ್ತಾನೆ ಸರ್ ಯಾಕಂದ್ರೆ ನಾನು ನನ್ನ ಪಕ್ಕ ವಿಶಾಲಂತ ಥಿಯೇಟರ್ ಇತ್ತು ಇವಾಗ ವ್ಯಕ್ತಿಯಾಗಿದೆ ಅವಾಗ ಸಿನಿಮಾ ಹೋಗ್ತಿದ್ದೆ ಬಿಫೋರ್ ಕೊರೋನಾ ಸರ್ ನಾನು ಯಾವುದೋ ಒಂದು ಅದು ಹೆಸರೇ ಗೊತ್ತಿರ್ತಲ್ಲ ಹೋಗಿ ನಾನು ಹೋದರು ನಾನು ಸಿನಿಮಾದ ವಿಮರ್ಶೆ ಅವಾಗ ಏನೇನೋ ಮಾಡ್ತಾ ಇದ್ದೆ ಹೋಗಿ ಕೂತ್ಕೊಂಡ್ರೆ ಒಂದು ಅರವತ್ತು ಜನ ಬರ್ತಾಯಿದ್ರು ಬಂದು ಇದ್ದೇ ಮಾಡೋರು ನಾನು ಯಾಕೆ ಇವಾಗ ಯಾಕೆ ಬರ್ತಾರೆ ನಾನು ಸಿನಿಮಾದ್ರು ಬರ್ತೀನಿ ಅಂತ ಅವ್ನು ಮೊದಲು ಕೇಳೋದು ನೀನು ಈ ಸಿನಿಮಾದವ್ರಂಗೆ ಗೊತ್ತೆ ನಿಮಗೆ ಅಂದರೆ ಏ ಚೆನ್ನಾಗಿಲ್ಲ ಗುರು ಅನ್ನೋರು ಅಂದರೆ ಆತ್ರೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ಒಂದು ಚಾನ್ಸ್ ತಗೋತಾ ಇದ್ದೀರ ಸರ್ ಕರೆಕ್ಟ್ ನಾವು ಇವತ್ತು ಚಾನ್ಸ್ ತಗೋತಿದ್ವಿ ಅವರು ಕನ್ಫರ್ಮ್ ಆದರೆ ಹೋಗೋದು ಸರ್ ಕರೆಕ್ಟ್ ದಯವಿಟ್ಟು ನಾನು ಅದಕ್ಕೆ ನಾನು ಡಿಸ್ಟ್ರಿಬ್ಯೂಟರ್ಗಳಿಗೆ ಎಲ್ಲರಿಗೂ ಹೇಳ್ತೀನಿ ಒಂದು ಚಾನ್ಸ್ ತಗೊಳೋದು ಮಾಡಿ ಇಲ್ಲಾಂದರೆ ಸರ್ ಮೀ ಆವ್ರೇಜ್ ಅನ್ನೋದೇ ಇಲ್ಲ ಸರ್ ಇವಾಗ ನೀವು ನಾನು ಎಲ್ಲ ಸಿನಿಮಾ ಬಾಕ್ಸ್ ಆಫೀಸ್ ತೆಗೆದುಕೊಡ್ತೀನಿ ಹಿಟ್ ಆರ್ ಪ್ಲಾಪು ಡಿಜಿಟಲ್ ವ್ಯವಹಾರ ಆಗಿದೆ ಹಿಟ್ ಇಲ್ಲ ಪ್ಲಾಸರ್ ಸರ್ ಇಲ್ಲ ಮೂರು ದಿನಕ್ಕೆ ಶೋ ನೀವು ಅಷ್ಟೊಂದು ಏನು ಮಾಡ್ತೀರಿ ದುಪ್ಪಟ್ಟು ಮಾಡ್ತೀರಿ ಸರ್ ಬೇರೆ ಭಾಷೆಗಳಲ್ಲಿ ಸರ್ ಗಮನಿಸಿ ಕಲ್ಕಿ ಗಿಲ್ಕಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಾನು ಅದು ನನ್ನ ಟಿಕೆಟ್ ರೇಟ್ದು ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ಅವರು ಸಾವಿರ ಕೋಟಿ ಐನೂರು ಕೋಟಿ ಆರುನೂರು ಕೋಟಿ ಪಿಕ್ಚರ್ ಮಾಡಿರ್ತಾರೆ ಸರ್ ಅವ್ರು ಟಿಕೆಟ್ ರೇಟ್ ಅಷ್ಟೇ ಇರುತ್ತೆ ನಮ್ಮಲ್ಲಿ ಒಂದು ಆವರೇಜ್ ಬಜೆಟ್ ಮಾಡಿರ್ತಾರೆ ಒಂದು ಇಪ್ಪತ್ತು ಕೋಟಿ ಅಷ್ಟು ಮಾಡಿರ್ತಾರೆ ಟಿಕೆಟ್ ರೇಟ್ ಡಬಲ್ ಮಾಡ್ತಾರೆ ಅಂದರೆ ಇಲ್ಲಿ ಒಬ್ಬ ಹತ್ರ ದುಪ್ಪಟ್ಟ ಹಣ ಸುಳಿತಾರೆ ಅವ್ರೇನು ಮಾಡ್ತಾರೆ ಕಡಿಮೆ ರೇಟ್ ಇಟ್ಟು ಇಬ್ಬರು ಪ್ರೇಕ್ಷಕ ಕರ್ಕೊಂಡ್ಬರ್ತಾರೆ ಸೊ ಹಾಗೆ ಸಿನಿಮಾದ ಬಗ್ಗೆ ಮಾತಾಡ್ತದೆ ನಾವು ಮಾತಾಡ್ತಾನೆ ಇರ್ತೀವಿ ಯಾಕೆಂದ್ರೆ ಇದು ಕನ್ನಡದ ಮಟ್ಟಿಗೆ ಸರ್ ಆಗಲ್ಲ ಇದು ಇದು ಏನು ಮಾಡಲಿಕ್ಕೆ ಹೊಸ ಬರ್ತಾ ಇರುತ್ತೆ ಹೊಸ ಹೊಸ ಕತೆ ಬರ್ತಾ ಇರುತ್ತೆ ಇರುತ್ತೆ ಹೊಸ ಪ್ರತಿಭೆಗಳು ಬರ್ತಾ ಇರುತ್ತೆ ಹೊಸ ಪ್ರತಿಭೆಗಳು ಬರ್ತಾ ಇರುತ್ತೆ ನಾನು ನಿಮ್ಮ ಒಂದು ಮಾತನ್ನು ಟು ಸಮ್ ಎಕ್ಸ್ಟೆಂಟ್ ಒಪ್ಕೊಳ್ತೀನಿ ಮತ್ತು ಆ ಡಿಸ್ಟ್ರಿಬ್ಯೂಟರ್ ಹೇಳಿರೋ ಮಾತನ್ನು ಕೂಡ ನಾನು ಒಪ್ಕೊಳ್ತೀನಿ ದಮ್ಮಿದ್ರೆ ನಿಲ್ಲುತ್ತೆ ಅನ್ನೋ ಮಾತು ಇಲ್ಲಿದೆ ಅಂದ್ರೆ ನಿಲ್ಸಕ್ಕೆ ಒಂದು ಸ್ವಲ್ಪ ಸ್ಟ್ರೆಂತ್ ಬೇಕಾಗುತ್ತೆ ಈಗ ಬ್ಲಿಂಕ್ ಅನ್ನೋ ಒಂದು ಸಿನಿಮಾ ಹೋದ್ಸಲ ರಿಲೀಸ್ ಆಯಿತು ಪ್ರಮೋಷನ್ ಮಾಡಿದ್ದೆ ನಾನು ಕೂಡ ನನಗೆ ಅವ್ರು ಕರೆದ್ರು ಬನ್ನಿ 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 ಅಂತಂದ್ರು ಹೋದೆ ಎಷ್ಟೋ ಒಳ್ಳೆ ಸಿನ್ಮಾ ಚೆನ್ನಾಗಿ ಮಾಡಿದ್ರು ಸಿನಿಮಾ ಆಮೇಲೆ ಅವರು ಎಲ್ಲಾ ಥಿಯೇಟರ್ ಗಳಿಗೆ ಹೋಗಿ ಓಕೆ ಹೋಗಿ ಪ್ರೇಕ್ಷಕರ ಜೊತೆ ಎಲ್ ಹಂಗ ಹಂಗ್ ಮಾಡಿದ್ರೆ ಎಲ್ಲ ಸಿನಿಮಾಗಳು ಓಡುತ್ತಾವಂತಲ್ಲ ಆ ಸಿನ್ಮಾ ದಮ್ಮಿದ್ರು ಓಡುತ್ತೆ ಬಟ್ ದಮ್ಮಿದ್ದಾಗ ನೀವು ಸ್ಟ್ರೆಂಗ್ ನೀವು ನೀವು ಮತ್ತೆ ಅದಕ್ಕೊಂದಷ್ಟು ಪುಷ್ ಮಾಡ್ಬೇಕಾಗತ್ತೆ ಬರೀ ದಮ್ಮಿದೆ ಮಾಡ್ತಾ ಇರ್ಬೇಕು ಪ್ರಮೋಷನ್ ಈಗಿನ ಕಾಲದಲ್ಲಿ ಯಾಕಂದ್ರೆ ಜನರಿಗೆ ನೋಡಕ್ ತುಂಬಾ ಇದೆ ನಿಮ್ಮ ಸಿನಿಮಾ ನೋಡ್ಬೇಕಂತ ಅವ್ರಿಗೆ ಏನಿಲ್ಲ ಥಿಯೇಟರ್ ಥಿಯೇಟರ್ ನೋಡ್ಲಿ ಬರ್ಲೇಬೇಕು ಅಂತಿಲ್ಲ ಬರ್ಲೇಬೇಕು ಅಂತೂ ಇಲ್ಲ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಇನ್ನೊಂದ್ ಸಿನಿಮಾ ಮಾಡಬಾರ್ದು ಅಂತ ಅನ್ನಿಸದೇ ಇದ್ರೆ ಸಾಕು ಇಲ್ಲ ಸರ್ ಆತರ ಏನು ಇಲ್ಲ ನನ್ನ ಪ್ರಕಾರ ಏನಂದ್ರೆ ಜನಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ಬರ್ತಾರೆ ಇನ್ಸ್ಪಿರೇಷನ್ ಇರಬೇಕು ಒಂದು ಅದರಲ್ಲಿ ಒಂದು ಕತೆ ಇರಬೇಕು ಒಂದು ಸಮಾಜಕ್ಕೆ ಓ ಇದು ಹೌದಲ್ವಾ ನಮ್ಗೆ ಇಷ್ಟು ದಿನ ಇದು ಅರ್ಥ ಆಗಲಿಲ್ವಲ್ಲ ಇದನ್ನ ಮಾಡಬೇಕು ಅಂತ ಅನ್ನಿಸ್ಬೇಕು ಒಂದು ಒಂದು ವಿಶೇಷ ಒಂದು ಕಳೆ ನಮ್ಮ ಜೀವನ ಮಧ್ಯದಲ್ಲೇ ನಡೀತಾ ಇರುತ್ತೆ ಎಷ್ಟೋ ಫ್ರೆಂಡ್ಸ್ ಇರ್ತಾರೆ ಮಧ್ಯದಲ್ಲಿ ಏನೋ ಬ್ರೇಕಪ್ ಆಗುತ್ತೆ ಅಂದ್ರೆ ಜಸ್ಟ್ ಒಳ್ಳೆ ಫ್ರೆಂಡ್ಸ್ ಇರ್ತಾರೆಸ್ಟ್ಯಾಂಡಿಂಗ್ ನಾವು ಅವ್ರ ಜೊತೆ ಮಾತಾಡಲ್ಲ ಆಗಿರುತ್ತೆ ಸುಮಾರು ಜನಕ್ಕೆ ನಿಮ್ ಕಲೀಗ್ಸ್ ಏನೋ ಒಂದು ಸಣ್ಣ ಪುಟ್ಟ ಒಂದು ಇದಕ್ಕೆ ಕಳ್ಕೊಬಾರ್ದು ಜೀವನ ತುಂಬ ಚಿಕ್ಕದು ಎಲ್ಲರ ಜೊತೆ ಬೆರಿಬೇಕು ಜೀವನ ಚಿಕ್ಕದು ಜೀವನೇಷನ್ ವೈಸ್ ವ್ಯಾಲ್ಯೂಸ್ನ ನಾವು ತಿಳ್ಕೊಬೇಕು ಸರ್ ಸಿನಿಮಾ ಬೇರೆ ಸರ್ ನಾನು ಹಿಟ್ಟು ಪ್ಲಾಪು ಅದ್ ಲೆಕ್ಕಾಚಾರ ಬೇರೆ ನೀವು ಎಷ್ಟೋ ನಾನು ಬಿಗ್ಗೆಸ್ಟ್ ಗ್ರೇಟ್ ಸಿನಿಮಾಗಳು ಆವಾಗ ಬಿಡುಗಡೆಯ ಸಮಯದಲ್ಲಿ ಫ್ಲಾಪ್ ಸಿನಿಮಾ ಆಮೇಲೆ ಹಿಟ್ ಆಗಿವೆ ಸೊ ಅಂದರೆ ಸಿನಿಮಾ ನಾವು ಒಂದು ಮಾಡಿರ್ತೀವಿ ಅದು ಸೋಲೋದಕ್ಕೆ ನೂರು ಕಾರಣಗಳು ನೂರು ಕಾರಣಗಳಿರ್ತವೆ ಅದು ನೀವು ಲಕ್ ಅಂತಿರೋ ಅದೃಷ್ಟ ಅಂತಿರೋ ಟೈಮ್ ಅಂತೀರೋ ಏನು ಬೇಕಾರು ಅನ್ಬೋದು ಬಟ್ ಯಾವ ಥರ ಒಂದು ಅದಕ್ಕೆ ಬೆಲೆ ಬರುತ್ತೆ ಅಲ್ಲಿವರೆಗೆ ನಾವು ಇರ್ತೋ ಇರ್ತೋ ಅದು ಸೆಕೆಂಡ್ರಿ ಬಟ್ ಅದೊಂದು ಪ್ರಾಡಕ್ಟ್ ಹಂಗಿರುತ್ತೆ ಕರೆಕ್ಟ್ ಮತ್ತು ಆ ಪ್ರಾಡಕ್ಟ್ ನೋಡಿದಾಗ ನಿಮಗೆ ಹೆಮ್ಮೆ ಅಂತ ಅನ್ನಿಸಬೇಕು ಖಂಡಿತ ನಿಮ್ಮ ನಿರ್ಮಾಪಕ ನಿರ್ದೇಶಕರಿಗೆ ನನ್ನ ಸಿನಿಮಾದ ಬಗ್ಗೆ ನಂಗೆ ಹೆಮ್ಮೆ ಇದೆ ಅನ್ನೋದು ತುಂಬಾ ಮುಖ್ಯ ಸೊ ಅದು ಪ್ರೇಕ್ಷಕ ಅದಕ್ಕೆ ವ್ಯಾಲ್ಯೂ ಕಟ್ಟಕ್ಕೆ ಆಗುತ್ತಾ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ ಬಾಕ್ಸ್ ಆಫೀಸ್ ಅಲ್ಲಿ ಬಟ್ ಒಂದು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ರೆ ನಿಮಗೆ ಅನ್ಸೋದು ಇದೆ ಬಹಳ ಮುಖ್ಯ ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ರೆ ಅಂತ ಇಬ್ರು ಅಂತ ಹೇಳ್ತಾ ಇದ್ದೀರಾ ಇದೆ ಸಮಾಜಕ್ಕೆ ಒಂದು ಒಳ್ಳೆಯದನ್ನ ತೋರಿಸ್ತಾ ಇದ್ದೀವಿ ಅನ್ನೋ ಹೆಮ್ಮೆ ಇದೆ ಕರೆಕ್ಟ್ ಕರೆಕ್ಟ್ ಎಲ್ಲಾ ಹೆಣ್ಣುಮಕ್ಕಳಿಗೆ ಈಗಿನ ಕಾಲದಲ್ಲಂತ ಖಂಡಿತ ಅವ್ರ ರಕ್ಷಣೆ ಅವರ ಎಲ್ಲೆಲ್ಲಿ ಹೋದ್ರು ತಮ್ಮಂತ ಅವರನ್ನು ರಕ್ಷಿಸ್ಕೋಬೇಕು ಅನ್ನೋ ಒಂದು ಕಂಟೆಂಟ್ ನಾವು ನನಗೆ ಅದು ಬಹಳ ಇಂಪಾರ್ಟೆಂಟ್ ಅನಿಸ್ತು ಯಾಕಂದ್ರೆ ಈಗ ಹೆಣ್ಮಕ್ಳಿಗೆ ನೀವು ಟೆಕೊಂಡ ತರದ ಒಂದು ಅಥವಾ ಕರಾಟೆ ತರದ್ ಒಂದು ಒಂದು ಸ್ವಯರಕ್ಷಣೆ ಒಂದು ವಿದ್ಯೆನ ಕಲಿಸಿದ್ರೆ ಯಾಕಂದ್ರೆ ಇದು ಕೇವಲ ಹೊಡೆದಾಟ ಕಲೆ ಒಂದು ಸಾಧನೆ ಮಾತ್ರ ಮಾತು ಡೈಲಾಗಲ್ಲಿ ಬರುತ್ತೆ ನಿಮಗೆ ಆ ಹುಡುಗಿ ಹತ್ತಿರ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವಳು ಯಾರ ಜೊತೆ ಜಗಳ ಮಾಡಬೇಕಾಗಿಲ್ಲ ಅಥವಾ ಯಾರೋ ಚಡಾಯಿದ ತಕ್ಷಣ ಅವ್ನು ಹೊಡಿಬೇಕಾಗಿಲ್ಲ ಬಟ್ ಅವ್ನ ಹತ್ತಿರ ಬಂದು ನನಗೆ ಏನಾದರೂ ಟಚ್ ಮಾಡಿದರೆ ನಾನು ಖಂಡಿತ ಪ್ರೊಟೆಕ್ಟ್ ಮಾಡ್ಕೋತೀನಿ ನನಗೆ ಅನ್ನೋದು ಇದೆಯಲ್ಲ ಅದು ನಿಮ್ಮನ್ನು ನನ್ನ ಪ್ರಕಾರ ನಿಮ್ಮ ವ್ಯಕ್ತಿತ್ವನೇ ಬದಲಾಯಿಸುತ್ತೆ ಅದು ನಿಮ್ಮ ವ್ಯಕ್ತಿತ್ವ ಹೆಂಗೆ ಬದಲಾಯಿಸುತ್ತೆ ಅಂದರೆ ನಿಮ್ಮನ್ನು ಯಾರೂ ಟಚ್ ಮಾಡಲ್ಲ ಆ್ಯಕ್ಚುಲಿ ಅಲ್ವಾಸ್ ಇಟ್ಸ್ ಅಬೌಟ್ ಕಾನ್ಫಿಡೆನ್ಸ್ ಒಂದು ಹುಡುಗಿ ತಲೆ ತೆಗೆದುಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂದರೆ ಒಬ್ಬ ಪೋಕರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಒಂದು ಹುಡುಗಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೋಗ್ತಾ ಇದ್ದಾಳೆ ಹಿಂಗೆ ಅವ್ನು ನೋಡಿದ ಅವನಿಗೂ ನೋಡಿ ತಿರ್ಕೊಂಡು ನೋಡ್ಕೊಂಡು ಹೋದ ಹೋ ಹೋಗ್ತಾಳಂದ್ರೆ ಅವ್ನ್ ಅವನಿಗೆ ಧೈರ್ಯ ಖಂಡಿತ ಮತ್ತು ಆ ಒಂದು ಧೈರ್ಯ ಬರಬೇಕಂದ್ರೆ ಈ ತರದ ಕಲೆ ಕಲೆ ಸಮಾರ ಕಲೆ ಬರೀ ಓದೋದ್ರಿಂದ ಅಷ್ಟೇ ಅವ್ರನ್ನ ಅವರು ವ್ಯಕ್ತಿತ್ವ ಬೆಳೆಯಲ್ಲ ನಾನು ಹೇಗೆ ನಡ್ಕೋಬೇಕು ಹೇಗೆ ತನ್ನನ್ನು ತಾನು ಹೆಂಗೆ ಇರಬೇಕು ನಾಲ್ಕು ಜನದ ಮಧ್ಯ ನಾನು ಹೇಗೆ ನನ್ನನ್ನು ಮೇಲ್ಗಡೆ ತೊಗೊಂಡು ಹೋಗ್ಬೇಕು ನನ್ನ ಜೀವನನ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆರಿ ನೈಸ್ ಸೊ ಟೇಕೊಂಡೋಗಿ ಕಲಿತು ನಿಮಗೆ ನನ್ನಿಸ್ತು ಸರ್ ಆಕ್ಚುಲಿ ನೋಡಿ ನಾನು ಸ್ವಲ್ಪ ಬಲ್ಕಿ ಇದೆ ನಾನು ಒಂದು ಫಿಟ್ ಆದರೂ ಅದೊಂದು ಡಿಸಿಪ್ಲಿನ್ ಬರುತ್ತೆ ಸರ್ ಕಾನ್ಫಿಡೆನ್ಸ್ ಬರುತ್ತೆ ಡಿಸಿಪ್ಲಿನ್ ಬರುತ್ತೆ ಅವ್ರು ಬಾಡಿ ನಾನು ತುಂಬ ಸಲ ಹೇಳ್ತೇನೆ ಜಿಮ್ಮು ಗಿಮ್ಗೆ ತುಂಬ ಜನ ಹೋಗ್ತಾರೆ ನಾವು ಕೂಡ ಅದೆಲ್ಲ ಹೋಗ್ತೀವಿ ಸುಮ್ಮನೆ ಹೋಗ್ಬಿಡಿ ತೆಕ್ಕೊಂಡು ಹೋಗೋ ಇದ್ದು ಅಂದರೆ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿಬಿಡ್ತೀವಿ ಎಲ್ಲ ಸ್ಟ್ರೆಚ್ ಎಲ್ಲ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಇರುತ್ತೆ ತುಂಬ ಆ್ಯಕ್ಟಿವ್ ಆಗ್ತೀರಿ ಬ್ಲಡ್ ಸರ್ಕುಲೇಷನ್ ಚೆನ್ನಾಗುತ್ತೆ ಆಮೇಲೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನೀವು ಬೇರೆ ಬೇರೆ ಹೋದಾಗೆ ತಿನ್ಬಿಡಿ ಅದು ತಿನ್ಬಿಡಿ ಅದಷ್ಟೇ ಇದ್ದಷ್ಟು ಅಂತಾರೆ ಇಲ್ಲಿ ಯಾವುದೇ ರೀತಿ ಸ್ಟ್ರಿಕ್ಷಣ ತಿಂದು ಕರಕ್ಸಿ ಅಷ್ಟೇ ನೀವು ಆ್ಯಕ್ಟಿವ್ ಆಗಿರ್ತೀವಿ ನೋಡಿ ಹಂಗನ್ಸುತ್ತೆ ಆಮೇಲೆ ನಿಮ್ಗೇನು ಒಂದು ಉತ್ಸಾಹ ಬರುತ್ತೆ ನಿಜಕ್ಕೂ ನನಗೆ ನಾನು ಇವಾಗಲೂ ಮಾಡ್ತಾ ಇದ್ದೀನಿ ಸರ್ ಓಕೆ ಓಕೆ ಖಂಡಿತವಾಗಿ ಒನ್ ಅವರ್ ಪ್ರಾಕ್ಟೀಸಲ್ಲಿ ಅವ್ರದ್ದು ಕ್ಲಾಸಲ್ಲಿ ಹಾಫ್ ಅನ್ ಅವರ್ ಅವ್ರ ಬಡಿ ಎಕ್ಸಸೈಸಸ್ ಹೇಳ್ಕೊಡ್ತಾರೆ ಅಲ್ಲಿ ಒಂದು ಅದು ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಒಂದು ಸಾಧನೆಗೆ ಒಂದು ಮೆಟ್ಟಿಲು ಅನ್ಬೋದು ನಿಜ 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 ಸೊ ಆ ಸಾಧನೆಗೆ ಒಂದೊಂದು ಮೆಟ್ಟಿಲುಗಳನ್ನ ದಾಟಿಕೊಂಡು ಋತು ಸ್ಪರ್ಶ ಇಲ್ಲಿ ತನಕ ಬಂದಿದ್ದಾಳೆ ಇದು ಒಂದು ದೊಡ್ಡ ಮೆಟ್ಟಿಲು ಆಕೆಯ ಪಾಲಿಗೆ ಮತ್ತು ಆಕೆಯ ತಂದೆ ತಾಯಿಗಳ ಪಾಲಿಗೆ ನಿರ್ಮಾಪಕರ ಪಾಲಿಗೆ ಮತ್ತು ನಿರ್ದೇಶಕರ ಪಾಲಿಗೆ ಕೂಡ ಯಾಕೆಂದರೆ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಮೆಟ್ಟಿಲು ಸೊ ಆ ಒಂದು ಸಿನಿಮಾ ಈಗ ನಿಮ್ಮ ಎದುರುಗಡೆ ಬರ್ತಾ ಇದೆ ಮೂವತ್ತನೇ ತಾರೀಕಿಗೆ ಸೊ ಅದನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇಷ್ಟ ಆದರೆ ಖಂಡಿತ ನೀವು ಶೇರ್ ಮಾಡಿ ಅದು ತುಂಬ ಮುಖ್ಯ ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಮ್ಮ ಜೊತೆ ಒಂದು ಮೆಸೇಜ್ ಹೇಳಿ ನಾನು ಟೈಕೊಂಡೋಗಲ್ ಚಿತ್ರದ ನಿರ್ಮಾಪಕಿ ಡಾಕ್ಟರ್ ಸುಮಿತಾ ಪ್ರವೀಣ್ ನಾನು ಈ ಸಿನಿಮಾನ ನಿಮ್ಮ ಮುಂದೆ ಆಗಸ್ಟ್ ಮೂವತ್ತರಂದು ತೆರೆ ಕಾಣಿಸ್ತಾ ಇದ್ದೇನೆ ಇದು ಬರೀ ನನ್ನ ಮಗಳ ಅಷ್ಟೇ ಕತೆ ಅಲ್ಲ ಇದು ಮನೆ ಮನೆ ಕತೆ ಎಲ್ಲ ಹೆಣ್ಮಕ್ಳಿಗೋಸ್ಕರ ಈ ಸಿನಿಮಾ ಮಾಡಿರೋದು ನನ್ನ ಮಗಳಿಗೆ ಅಷ್ಟೇ ಅಲ್ಲ ನನ್ನ ಮಗಳ ಪ್ರತಿಭೆನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆದರೆ ಈ ಸಿನಿಮಾ ಇಂದ ಎಲ್ಲ ಹೆಣ್ಮಕ್ಳು ತಮ್ಮನ್ನು ತಾವು ಹೇಗೆ ರಕ್ಷಿಸ್ಕೋಬೇಕು ಅನ್ನೋದನ್ನು ನಾವು ತೋರಿಸಿದೀವಿ ದಯವಿಟ್ಟು ನೀವೆಲ್ಲರೂ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಿಮ್ಮ ಪೋಷಕರ ಜೊತೆ ನಿಮ್ಮ ಶಿಕ್ಷಕರ ಜೊತೆ ತಪ್ಪದೆ ಚಿತ್ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ನನ್ನ ಮಗಳಿಗೆ ಆಶೀರ್ವದಿಸಬೇಕು ನಮ್ಮ ಜೊತೆ ನಿಂತು ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಎಲ್ಲರೂ ನಮಸ್ಕಾರ ನಾನು ರವೀಂದ್ರ ವಿನಶಿ ಈ ಸಿನಿಮಾ ಪ್ರತಿಯೊಬ್ಬ ಪೋಷಕರು ಮಕ್ಕಳಿಗೆ ಕರ್ಕೊಬಂದು ತೋರಿಸ್ಬೇಕಾದಂಥ ಸಿನಿಮಾ ಹಾಗೆಯೇ ಶಿಕ್ಷಕರು ಅವರ ಮಕ್ಕಳ ಅವರ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡುವಂತಹ ಸಿನಿಮಾ ಮತ್ತು ಮಕ್ಕಳು ಯಾಕಂದರೆ ನಾನು ಮಕ್ಕಳು ಯಾಕೆ ಹೇಳ್ತೀನಿ ಅಂದರೆ ಅವರು ಅವರಾಗೆ ಬಂದು ಇಂಡಿಪೆಂಡೆಂಟಾಗಿ ಬಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡುವಂಥ ಸ್ವಾತಂತ್ರ್ಯ ಸದ್ಯಕ್ಕೆ ನಾವು ಕೊಟ್ಟಿರಲ್ಲ ಏನಂದರೆ ನಾವು ನಾನು ಟಾರ್ಗೆಟಾಗಿರೋ ಮಕ್ಕಳಲ್ಲಿ ಹಾಗೆ ದಯವಿಟ್ಟು ಪೋಷಕರೇ ಈ ಸಿನಿಮಾ ಮಕ್ಕಳಿಗೋಸ್ಕರ ಮಾಡಿರೋದು ದಯವಿಟ್ಟು ನೀವು ಕರ್ಕೊಂಡು ಬಂದು ತೋರಿಸಿ ನಿಜಕ್ಕೂ ಅದರಲ್ಲೂ ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ತೋರ್ಸ್ತಾರಂತೂ ಅವ್ರಿಗೊಂದು ಸೆಲ್ಫಿ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೂ ಕಲಿಬೇಕು ಅಂತ ಅನಿಸುತ್ತೆ ಮತ್ತು ಆ ಒಂದು ಡಿಸಿಪ್ಲಿನ್ ಬರುತ್ತೆ ನಾನು ಅಷ್ಟನ್ನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಸೊ ಥ್ಯಾಂಕ್ ಯು ನಮ್ಮ ನಿರ್ದೇಶಕ ರವೀಂದ್ರ ವಂಶಿ ಅವರಿಗೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ತುಂಬ ಧನ್ಯವಾದ ನಿಮಗೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಎಲ್ಲ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ನಮ್ಮ ಕಳಕಳಿ ಶಕ್ತಿ ಸ್ಟುಡಿಯೋದ ಕಳಕಳಿ ಏನು ಅಂತಂದರೆ ನಿರ್ಮಾಪಕರು ಬಂದಿರೋ ನಿರ್ಮಾಪಕರು ಉಳ್ಕೊಳ್ಬೇಕು ಅವರು ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದೊಂದು ಕಳಕಳಿ ಎರಡನೇದು ರವೀಂದ್ರ ವಂಶಿ ಅಂತ ಹಾರ್ಡ್ ವರ್ಕಿಂಗ್ ನಿರ್ದೇಶಕರಿಗೆ ಅವರ ಡ್ಯೂ ರೆಕಗ್ನಿಷನ್ ಇಲ್ಲದೆ ಅದು ಸಿಗಬೇಕು ಮತ್ತು ಆ ಸಿಗುವಂಥ ನಿರ್ಮ ಸಿನಿಮಾಗಳನ್ನ ಅವ್ರು ಮಾಡಬೇಕು ಅನ್ನೋದು ನಮ್ಮ ಒಂದು ಕಳಕಳಿ ಸೊ ಬಟ್ ಎಲ್ಲಕ್ಕಿಂತ ದೊಡ್ಡದಾಗಿ ಎಲ್ಲಕ್ಕಿಂತ ದೊಡ್ಡದಾಗಿ ಅಲ್ಲ ಎಲ್ಲಕ್ಕಿಂತ ಮಹತ್ವದ್ದು ನಮ್ಮದು ಏನೇ ಕಳಕಳಿ ಇದ್ದರೂ ಕೂಡ ನಿಮ್ಮ ಕಳಕಳಿ ತುಂಬ ಮುಖ್ಯ ಒಳ್ಳೆ ಸಿನಿಮಾಗಳು ಬಂದಾಗ ಅದಕ್ಕೆ ಹೋಗಿ ನೋಡುವಂಥದ್ದು ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು ಅದು ನಮ್ಮ ಒಂದು ಸೊಸೈಟಿಯ ರೆಸ್ಪಾನ್ಸಿಬಿಲಿಟಿ ಕೂಡ ಯಾಕೆಂದರೆ ಕೆಟ್ಟ ಸಿನಿಮಾಗೆ ನೀವು ಬಯೋಕ್ಕೆ ಹಕ್ಕು ಯಾವಾಗ ಬರುತ್ತೆ ನಿಮಗೆ ಅಂತಂದರೆ ಒಳ್ಳೆಯ ಸಿನಿಮಾಗಳನ್ನ ನೋಡಿ ನೀವು ಪ್ರೋತ್ಸಾಹಿಸಿದಾಗ ಒಳ್ಳೆ ಸಿನಿಮಾ ಬಂದಾಗ ನೀವು ನೋಡದೆ ಕೆಟ್ಟ ಸಿನಿಮಾ ಬಂದಾಗ ಬೈದ್ಬಿಟ್ರೆ ಅದು ನಾವು ಜವಾಬ್ದಾರಿಯಿಂದ ನುಣುಚ್ಕೊಂಡಂಗೆ ಸೊ ಒಂದು ಸಮಾಜ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ಕೂಡ ನಾವು ಮಾಡ್ಕೋಬೇಕು ಯಾಕಂದರೆ ಎಲ್ಲೂ ನಮ್ಮ ನಮ್ಮ ಲೈಫಲ್ಲಿ ಬ್ಯುಸಿ ಇರ್ತೀವಿ ಎಲ್ಲ ಸಿನ್ಮಾಗಳು ನೋಡೋಕ್ಕಾಗಲ್ಲ ಅನ್ನೋದು ನನಗೆ ಅರ್ಥ ಆಗುತ್ತೆ ಆದರೆ ಒಂದು ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಮಾತುಗಳು ಬಂದಾಗ ಆ ಒಂದು ಕುತೂಹಲದಿಂದ ನೀವು ಹೋಗಿ ನೋಡೋವಂಥದ್ದು ಭಾಳ ಮುಖ್ಯ ಮತ್ತು ಒಂದು ಒಳ್ಳೆ ಒಂದು ಒಂದು ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳು ಏನು ಹೇಳಿ ನಿಮ್ಮಿಂದನೇ ಬರಬೇಕು ಅದು ಕೂಡ ಈಗ ಒಳ್ಳೆ ಸಿನ್ಮಾಗಳು ಬಂದಾಗ ಅದನ್ನು ಪ್ರೋತ್ಸಾಹಿಸಿ ಕೆಟ್ಟ ಸಿನಿಮಾ ಬಂದಾಗ ಖಂಡಿತ ಬೈರಿ ಅದನ್ನು ಸ್ಟೇಟಸ್ ಹಾಕಿ ಡಬ್ಬ ಸಿನಿಮಾ ಇದು ಅಂತ ಹೇಳಿ ಅದೇ ಥರ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಸ್ಟೇಟಸ್ ಹಾಕಿ ಅವಾಗ ಇನ್ನೊಂದು ಹತ್ತು ಜನರಿಗೆ ಅದು ರೀಚ್ ಆಗುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮೂವತ್ತನೇ ತಾರೀಕು ಟೇಕ್ ವಾಂಡು ಗರ್ಲ್ ರಿಲೀಸ್ ಆಗ್ತಾ ಇದೆ ನೋಡಿ ಮತ್ತು ಇಷ್ಟ ಆದರೆ ಖಂಡಿತ ಅದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಆ ಮಾತನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಟೇಕ್ ವಾಂಡು ಗರ್ಲ್ ಆನ್ ತರ್ಟಿಯತ್ ಆಫ್ ಆಗಸ್ಟ್ ನಮಸ್ಕಾರ